ಮಂಡ್ಯ ನಗರದ ಸಿಲ್ವರ್ ಜೂಬ್ಲಿ ಪಾರ್ಕಿನ ಈ ಒಂದು ರಾಜಕೀಯದ ಹಲವಾರು ಸಭೆಗಳಲ್ಲಿ ಪ್ರಮುಖವಾದ ಸಭೆಗಳು ನಡೆಯತಕ್ಕಂಥ ಒಂದು ಸ್ಥಳ ಇದು. ಇವತ್ತಿನ ಲೋಕಸಭೆಯ ಚುನಾವಣೆಗೆ ದಿನಾಂಕಗಳು ನಿಗದಿಯಾದ ನಂತರ ಮಂಡ್ಯದ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ಸು ಮತ್ತು JDSನ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಅಧಿಕೃತವಾಗಿ ನನಗೆ ರಾಜಕೀಯವಾಗಿ ಸುಮಾರು 15-20 ವರ್ಷಗಳ ಕಾಲ ತಮ್ಮ ಪ್ರೀತಿಯನ್ನು ಏನು ಧಾರ ಎರೆದಿದ್ದೇನೆ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದರು. ನಿಮ್ಮಗಳ ಒಂದು ಸಮ್ಮುಖದಲ್ಲಿ ನಾನೇನು ನಿರೀಕ್ಷೆ ಮಾಡಿರಲಿಲ್ಲ. ಇವತ್ತು ಅಧಿಕೃತವಾಗಿ ನಮ್ಮ ಒಂದು ಪಕ್ಷದ ಅಭ್ಯರ್ಥಿಯ ಘೋಷಣೆಗೇನು ಬಂದಿದ್ದೇವೆ ವೇದಿಕೆ ಮೇಲೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಉಪಸ್ಥಿತರಿದ್ದು ಈಗಾಗಲೇ ಅವರ ಕೆಲವಾರು ಭಾವನೆಗಳನ್ನು ಏನು ವ್ಯಕ್ತಪಡಿಸಿದ್ದಾರೆ. ಜಿಲ್ಲೆಯ ಮಂಡ್ಯ ಲೋಕಸಭಾ ಕ್ಷೇತ್ರದ 3 ಜನ ಮಂತ್ರಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಮಂಡ್ಯದ ಎಲ್ಲ ನನ್ನ ಶಾಸಕ ಮಿತ್ರರು ಎಲ್ಲರೂ ಈ ಸಭೆಯಲ್ಲಿದ್ದಾರೆ. ಅವರೆಲ್ಲರ ಒಂದು ಒಮ್ಮತದ ನಿರ್ಧಾರದಿಂದ ನಿಮ್ಮಗಳ ಒಂದು ಅನುಮತಿಯನ್ನು ಪಡಲಿಕ್ಕೆ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೇನೆ. ಮೊದಲನೇದಾಗಿ ನಿನ್ನೆ ಸಾಯಂಕಾಲ ಸನ್ಮಾನ್ಯ ದೇವೇಗೌಡರು 3:30-4 ಗಂಟೆಯಲ್ಲಿ ಫೋನ್ ಮಾಡಿ ನಮ್ಮ ಪುಟ್ಟರಾಜು ಅವರಿಗೆ ನಮ್ಮ ಶಾಸಕರಿಗೆ ಎಲ್ರಿಗೂ ಇವತ್ತು ಬೆಳಗ್ಗೆ 11 ಗಂಟೆಗೆ ಕಾರ್ಯಕರ್ತರ ಸಭೆಯನ್ನು ಕರೀಬೇಕು, ಕಾರ್ಯಕರ್ತರ ಸಮ್ಮುಖದಲ್ಲಿ ಒಂದು ನಿರ್ಧಾರವನ್ನು ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಸಭೆಯನ್ನು ಏನು ಕರೆದಿದ್ದೇವೆ, ಈ ಸಭೆಯಲ್ಲಿ ಅತ್ಯಂತ ಕಡಿಮೆ ಅವಧಿಯ ಒಂದು ಆಹ್ವಾನ ನಿಮ್ಮೆಲ್ಲರಿಗೆ ನಮ್ಮ ಶಾಸಕ ಮಿತ್ರರೇನು ಕೊಟ್ಟಿದ್ದಾರೆ. ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪಕ್ಷದ ಎಲ್ಲ ನನ್ನ ತಂದೆ ತಾಯಂದಿರು ಯುವಕರಿಗೆ ಮೊದಲನೇದಾಗಿ ನನ್ನ ಹೃದಯ ತುಂಬಿದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಮಾಧ್ಯಮದ ಮಿತ್ರರು ಸಹ ಇವತ್ತು ಈ ವೇದಿಕೆಯ ಮೇಲೆ ನಾವು ಏನು ಚರ್ಚೆಯನ್ನು ಮಾಡ್ಬೋದು ಅಂತಕ್ಕಂಥದ್ದನ್ನು ನಾಡಿನ ಜನತೆಯ ಮುಂದೆಯೂ ತಾವು ಇವತ್ತಿನ ಸಭೆಯ ಕಾರ್ಯಕ್ರಮವನ್ನು ನೇರವಾಗಿಯೂ ಪ್ರಸಾರ ಮಾಡ್ತಾ ಇದ್ದೀರಿ. ತಮ್ಮಗಳಿಗೂ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಕಳೆದ 2-2.5 ತಿಂಗಳಿನಿಂದ ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ಸುದ್ದಿಗಳನ್ನು ನಾನು ಕಂಡಾಗ ನನ್ನ ಹೃದಯದಲ್ಲಿ ನಾನೇ ಇವತ್ತು ಯಾವೊಂದು ಯಾತನೆಯನ್ನು ನೋವನ್ನು ಪಟ್ಟಿದ್ದೇನೆ ಅಂತಕ್ಕಂಥದ್ದನ್ನು ಎಲ್ಲವನ್ನು ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತಿನ ಈ ಒಂದು ಮಂಡ್ಯ ಜಿಲ್ಲೆಯ ಲೋಕಸಭಾ ಕ್ಷೇತ್ರದ ಚುನಾವಣೆ ಈ ರೀತಿಯ ಒಂದು ವಾತಾವರಣವನ್ನು ನಾವು ಕಾಣಬೇಕಾಗ್ತದೆ ಅಂತಕ್ಕಂಥದ್ದು ನಾನು ಈ ರೀತಿಯ ವಾತಾವರಣವನ್ನು ನೆನಪಿಸ್ಕೊಂಡಿರಲಿಲ್ಲ. ಈಗಾಗಲೇ ಕೆಲವು ನಾಯಕರು ಹೇಳಿದ್ರು, ಕಳೆದ ಉಪಚುನಾವಣೆಯಲ್ಲೇ ನಮ್ಮ ರವೀಂದ್ರ ಶ್ರೀಕಂಠಯ್ಯನವರು ಇಲ್ಲಿ ವೇದಿಕೆ ಮೇಲಿದ್ದಾರೆ, ಸನ್ಮಾನ್ಯ ದೇವೇಗೌಡರು ಪದ್ಮನಾಭನಗರದ ಮನೆಯಲ್ಲಿ ಸಭೆಯನ್ನು ಕರೆದಿದ್ದರು, ಆ ಸಭೆಯಲ್ಲಿ ಎಲ್ಲ ಶಾಸಕರೇನು ಸೇರಿದ್ರು, ರವೀಂದ್ರ ಶ್ರೀಕಂಠಯ್ಯನವರು ನೇರವಾಗಿ ಇಲ್ಲ ಈ ಒಂದು ಉಪಚುನಾವಣೆಯಲ್ಲಿ ನಿಖಿಲ್ ಕುಮಾರಸ್ವಾಮಿನೇ ನಿಲ್ಲಿಸಬೇಕು ಅಂತೇಳಿ ಅವತ್ತೇ ಅವರ ಧ್ವನಿಯನ್ನು ಏನೆತ್ತಿದ್ದಾರೆ. ನನಗೆ ಎಲ್ಲೋ ಒಂದು ಕಡೆ ಮೈ ನಡ್ಕ ಬಂತು. ದಯವಿಟ್ಟು ನನ್ನ ಮಗನ ಹೆಸರನ್ನ ದಯವಿಟ್ಟು ತರೋದು ಬೇಡ, ಬೇರೆ ಒಬ್ಬ ಅಭ್ಯರ್ಥಿಯನ್ನು ಇವತ್ತು ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿದೆ ಆ ಸಭೆಯಲ್ಲಿ. ಎಲ್ಲರೂ ಇದ್ದಾರೆ ಇಲ್ಲಿ, ನಾನು ಯಾವುದೇ ಇಲ್ಲಿ
ಅಸತ್ಯವನ್ನು ನುಡಿತಾ ಇಲ್ಲ. ನಾನು ನನ್ನ ಮಗನನ್ನು ಚುನಾವಣೆಗೆ ನಿಲ್ಲಿಸಬೇಕು ಅಂತಕ್ಕಂಥದ್ದು ನನ್ನಲ್ಲಿ ಆ ಭಾವನೆಗಳೂ ಇರಲಿಲ್ಲ ಇವತ್ತು. ಆದರೆ ನನ್ನ ಮಾಧ್ಯಮದ ಮಿತ್ರರು ಯಾವ ಕಾರಣಕ್ಕೋಸ್ಕರವಾಗಿ ಇವತ್ತು ಈ ಒಂದು ಕ್ಷೇತ್ರದ ಬಗ್ಗೆ ಅತ್ಯಂತ ಮಹತ್ವವನ್ನು ಕೊಟ್ಟು ಕಳೆದ 2 ತಿಂಗಳಿಂದ ನಿರಂತರವಾಗಿ ಪ್ರತಿದಿನ ಒಂದಲ್ಲ ಒಂದು ಚಾನೆಲ್ಗಳಲ್ಲಿ 2-3 ರೀತಿಯ ಎಪಿಸೋಡ್ಗಳನ್ನು ಮಾಡ್ತಕ್ಕಂಥದ್ದು, ದೇವೇಗೌಡರ ಹೆಸರನ್ನ ತಂದಂಥದ್ದು, ನನ್ನ ಹೆಸರನ್ನ ತಂದಂಥದ್ದು, ನಮ್ಮ ಕುಟುಂಬದ ಹೆಸರನ್ನು ತಂದಂಥದ್ದು, ಇದೆಲ್ಲ ಏನಿದೆ ಇದೆಲ್ಲವನ್ನು ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ನಾನು ನೆನ್ನೆಯ ದಿನ ಒಂದು ಚಾನಲ್ನಲ್ಲಿ ನಮ್ಮ ಒಂದು ಜಿಲ್ಲೆಯ ಹೆಣ್ಣುಮಗಳು ಮಳವಳ್ಳಿಯ ನಮ್ಮ ಪಕ್ಷದ ಅಧ್ಯಕ್ಷರಾಗಿದ್ದಂಥ ಕೆಂಚಪ್ಪನವರ ಮಗಳು, ನಾಗಮಂಗಲದ ಸೊಸೆ, ನಮ್ಮ ಲಕ್ಷ್ಮೀ ಅಶ್ವಿನಗೌಡ ಅಂತ ಹೇಳಿ ಅವರು ನನ್ನನ್ನು ಮೊದಲು ಭೇಟಿ ಮಾಡಿದ್ದು ನಾಗಮಂಗಲದ ವಿಧಾನಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಬೇಕು ಅಂತ ಹೇಳಿ. ನಾನು ಅವರನ್ನು ಪರಿಚಯ ಮಾಡಿಸಿದ್ದು ನಮ್ಮ ಅಪ್ಪಾಜಿಗೌಡರು ಮತ್ತು ಶ್ರೀಕಂಠೇಗೌಡರು ಇಬ್ಬರಿಗೆ ಮೊದಲು ಪರಿಚಯ ಮಾಡಿಸ್ಕೊಟ್ಟೆ. ಅಲ್ಲಿಂದ ಪ್ರಾರಂಭ ಆಯಿತು. ನಾವು ಹಲವಾರು ರೀತಿಯ ಸಲಹೆಗಳನ್ನು ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದೇನಿದೆ, ನಿನ್ನೆ ಮಾಧ್ಯಮದ ಮಿತ್ರರು ಯಾರೋ ಒಬ್ಬ ಜನತಾದಳದ ಕಾರ್ಯಕರ್ತರ ಆ ಹೆಣ್ಣು ಮಗಳಿಗೆ ಮಾತನಾಡಿದ್ರು ಅಂತೇಳಿ ಅದೆಂಥದೋ ಒಂದು ಅವರ ಕಾನ್ವರ್ಸೇಷನ್ ಹಾಕ್ಕಂಡ್ರಿ. ಆ ಹೆಣ್ಣು ಮಗಳಿಗೂ ಅನ್ಯಾಯ ಮಾಡಿದ್ರು ದೇವೇಗೌಡರ ಕುಟುಂಬ ಅಂತೇಳಿ. ನಾವು ದೇವರನ್ನ ನಂಬಿ ಬದುಕ್ತಕ್ಕಂಥವ್ರು. ಅವರ ಪತಿ ಏನಿದ್ದಾರೆ ಯಜಮಾನರು, ಅವರು ಒಬ್ಬ IRS ಅಧಿಕಾರಿನೇ. ಅವರು ಇವತ್ತು ನನ್ನ ಕಚೇರಿಯಲ್ಲಿ, ಮುಖ್ಯಮಂತ್ರಿಯ ಕಚೇರಿನಲ್ಲೇ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆ ಹೆಣ್ಣು ಮಗಳಿಗೆ ದೇವೇಗೌಡರು ಕುಟುಂಬ ದ್ರೋಹ ಮಾಡಿದ್ರು ಅಂತ ಒಂದು ಅದೇನೋ ಒಂದು ತೋರಿಸ್ತಾ ಇದ್ರಿ. ಇಲ್ಲೆಲ್ಲ ನಮ್ಮ ವಿಜಯಾನಂದ್ ಇರಬೇಕು. ಇಲ್ಲಿ ನಮ್ಮ ಶಂಕರಗೌಡರ ಕುಟುಂಬದ ಕುಡಿ ವಿಜಯಾನಂದ್ ಮೊಮ್ಮಗ ಇಲ್ಲಿರ್ಬೇಕು. ಇಲ್ಲಿ ನಮಗೆಲ್ಲ ಕಾಫಿ ಕೊಡ್ತಾ ಇದ್ರಿ. ಇಲ್ಲಿ ಅಶೋಕ್ ಜೈರಾಮ್ ಇಲ್ಲಿದ್ದಾರೆ, ಅವರು ಇಲ್ಲಿದ್ದಾರೆ. ಹಲವಾರು ರೀತಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದಿರತಕ್ಕಂಥ ವರದಿ ಏನಿದೆ ಈ ಸಭೆಯಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನನಗೆ ನನ್ನ ಮಗ ಬೇರೆ ಅಲ್ಲ, ಅಶೋಕ್ ಜಯರಾಮ್ ಬೇರೆ ಅಲ್ಲ, ವಿಜಯಾನಂದ್ ಬೇರೆ ಅಲ್ಲ. ನಾನು ಯಾವ ರೀತಿಯಲ್ಲಿ ಅವ್ರ ಜೊತೆಯಲ್ಲಿ ನನ್ನ ಸಂಬಂಧ ಇಟ್ಟುಕೊಂಡಿದ್ದೇನೆ, ನನ್ನನ್ನು ಕೇಳಬೇಡಿ, ಇವ್ರನ್ನೇ ಕೇಳಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ ನಾನು. ಇವತ್ತು ಮೊನ್ನೆ ನಾನು ದೆಹಲಿಗೆ ಹೋದಾಗ ಆ ಹೆಣ್ಣು ಮಗಳು ಅವ್ರ ಯಜಮಾನರು ಹೇಳಿದ್ರು ನನಗೆ, ಅವರೇನು IRS ತೊಗೊಂಡಿದ್ದು ವಾಲಂಟ್ರಿ ರಿಟೈರ್ಮೆಂಟ್ನ, ಅವ್ರನ್ನ ಮತ್ತೆ ಪುನಃ ಒಂದು ಕೆಲಸವನ್ನು ಕೊಡಿಸ್ಬೇಕು ಅಂತಲೇ ದೆಹಲಿಗೆ ಮೊನ್ನೆ ಹೋದಾಗ ಕಳೆದ ವಾರ ಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಿದೆ. ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಆ ಹೆಣ್ಣು ಮಗಳು ಮತ್ತೆ ಕೆಲಸಕ್ಕೆ ಸೇರಬೇಕು ಅಂತ ಇದ್ದಾಳೆ, ಅವಕಾಶ ಕೊಡಿ ಅಂತ ಹೇಳಿ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಆ ಹೆಣ್ಣು ಮಗಳಿಗೆ ಕಳೆದ ವಿಧಾನ ಪರಿಷತ್ತಿಗೆ ಈಗ 6 ತಿಂಗಳು ಆಗಿದೆ, ವಿಧಾನ ಪರಿಷತ್ತಿಗೆ ನಾವು 4 ವರ್ಷದ ಅವಧಿಗೆ ನಮ್ಮ ಪಕ್ಷದಿಂದ ಒಬ್ಬರನ್ನು ಆಯ್ಕೆ ಮಾಡಬೇಕಾಗಿತ್ತು. ನಾನು ಆ ಹೆಣ್ಣು ಮಗಳಿಗೆ ದಯವಿಟ್ಟು ನೋಡಮ್ಮ ಒಂದು ಅನುಭವ ಆಗಲಿ, ನೀನು MLC ಅರ್ಜಿ ಹಾಕು, ನಿನಗೆ MLC ಸ್ಥಾನವನ್ನು ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಆ ಹೆಣ್ಣು ಮಗಳಿಗೆ ನನ್ನ ಸ್ವಂತ ತಂಗಿಗಿಂತಲೂ ಹೆಚ್ಚಾಗಿ ನಾನಿವತ್ತು ಗೌರವ ಕೊಟ್ಟಿದ್ದೇನೆ. ನಾನು ಅನ್ಯಾಯ ಮಾಡಿಲ್ಲ. ಇವತ್ತು ಈ ರೀತಿಯ ಅಪಪ್ರಚಾರಗಳನ್ನು ಮಾಡಬೇಡಿ. ನಾನು ಅತ್ಯಂತ ಭಾವನಾತ್ಮಕವಾದಂಥ ಜೀವಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಆ ಹೆಣ್ಣು ಮಗಳು ಒಪ್ಪಲಿಲ್ಲ ಅವತ್ತು. ಅವತ್ತು ಒಪ್ಪಿದ್ದರೆ ಇವತ್ತು MLC ಆಗಿರ್ತಾ ಇದ್ರಲ್ಲಿ. ನಾವು ಅನ್ಯಾಯ ಮಾಡಿಲ್ಲ. ಇಲ್ಲಿ ಕೂತಿದ್ದಾರೆ ನನ್ನ ಅಕ್ಕನ ಸಮನಾಗಿರ್ತಕ್ಕಂಥ ನಮ್ಮ ಕಲ್ಪನಾ ಸಿದ್ದರಾಜ್ ಅವರು. ನಾವು ತಮ್ಮಣ್ಣವರು ನಮ್ಮ ನೆಂಟರಿದ್ದರು ಅವ್ರ ವಿರುದ್ಧವೇ ಅವ್ರನ್ನ ಅಭ್ಯರ್ಥಿ ಮಾಡಿ ಆ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಿ ಅವರನ್ನು ಶಾಸಕರನ್ನಾಗಿ ಆಯ್ಕೆ ಮಾಡಲಿಕ್ಕೆ ಅಳಿಲ್ ಸೇವೆಯನ್ನು ಕೊಟ್ಟಿದ್ದೇವೆ ಇವತ್ತು ಅರ್ಥ ಮಾಡ್ಕೋಬೇಕು. ನಮ್ಮ ಈ ಶಿವರಾಮೇಗೌಡರಲ್ಲಿ ಏನೋ ಭಾಷಣ ಮಾಡಿದ್ರು ಅಂತ ಹೊಡಿತಾ ಇದ್ದೀರಿ. ಅವರಿಗೆ ಶಿವರಾಮೇಗೌಡರಿಗೆ ಮಾತನಾಡ್ತಕ್ಕಂಥ ಒಂದು ಉದ್ವೇಗದಲ್ಲಿ ನಾನು ಏನೇನು ಪದಬಳಕೆ ಮಾಡ್ತೀನಿ ಅನ್ನೋದೇ ಮರ್ತೋಗ್ಬಿಡ್ತದೆ. ಅದೇನೋ ಹೇಳೋಕ್ಕೋಗಿ ಇನ್ನೇನೋ ಹೇಳ್ಬಿಡ್ತಾರೆ. ಏನಣ್ಣ ದೇವೇಗೌಡರನ್ನ ನಂಬಿದವರೆಲ್ಲ ಏನು
ಇವರು ದೇವೇಗೌಡರಿಗೆ ದ್ರೋಹ ಮಾಡಿದವರು ತೊಂದರೆಗೊಳಗಾಗ್ತಾರೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಹೋಗಿ ದೇವೇಗೌಡರು ನಂಬ್ಕೊಂಡ್ರೆಲ್ಲ ತೊಂದರೆಗೊಳಗಾಗ್ಬಿಡ್ತಾರೆ ಅಂತ ಹೇಳಿದ್ರು ಅಂತ ಹೊಡಿತಾವ್ರೆ. ಅದು ಯಾವುದೋ ಮೊನ್ನೆ ಒಂದು ಟಿ ವಿಲಿ ನೋಡಿದೆ, ಯಾವುದೋ ಇಂಟ್ರ್ ಕೊಡ್ತಾ ಇದ್ರು ಅವ್ರು, ಯಾವುದೋ ಬೇರೆ ಪಕ್ಷದ ಹೆಸರು ಹೇಳಕ್ಕೆ ಹೋಗಿ ಜೆ ಡಿ ಎಸ್ ಪಕ್ಷ ಮೊನ್ನೆ ಮುಗ್ಬಿಡ್ತದೆ ಅಂದ್ಬಿಟ್ರು. ಯಾಕೆ ನಾನು ಇದನ್ನು ಹೇಳ್ತೀನಿ ಅಂದರೆ, ಶಿವರಾಮೇಗೌಡರು ಅವರು ನೇರವಾಗಿ ಮಾತನಾಡ್ತಾರೆ, ಅವರಲ್ಲಿ ಯಾವುದು ದ್ರೋಹ ಮಾಡಬೇಕು ಮತ್ತೊಂದು ಮಾಡಬೇಕು ಅನ್ನೋದಿಲ್ಲ. ಅಷ್ಟೇ ಸಾಕಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೆ, ಶಿವರಾಮೇಗೌಡರೇ ಇದು ಹೇಳ್ಬಿಟ್ರು ಅಂತೇಳಿ ಈಗ ಅದು ಹೊಡ್ಕೊಂಡು ಕೂತಿದ್ದಾರೆ. ಇಲ್ಲಿ ನಾನು ನಿಮ್ಮ ಗಮನಕ್ಕೆ ತರೋದು, ನನ್ನ ತಾಯಂದರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದೀರಿ. ಇವತ್ತು ನಮ್ಮ ತಂದೆಯವರು ಒಂದು ಮಾತು ಹೇಳಿದ್ರು, ಎಸ್ ನನ್ನ ಬಗ್ಗೆ ಹಲವಾರು ರೀತಿಯ ಅನುಮಾನಗಳು, ನನ್ನ ಆರೋಗ್ಯದ ಬಗ್ಗೆ, ಇವನು ಎಷ್ಟು ದಿವಸ ಬದುಕ್ತಾನೋ ಅಂತಕ್ಕಂಥ ಮಾತುಗಳನ್ನು ಕೆಲವರು ಆಡಿದ್ದಕ್ಕಂಥದ್ದು ಕೇಳಿದ್ದೆ ನಾನು. ಯಾಕಂದರೆ ನನಗೆ ಎರಡು ಬಾರಿ ಹೃದಯದ ಒಂದು ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥವನೇನಿದ್ದೇನೆ, ನಾನು ಹಲವಾರು ಬಾರಿ ಹೇಳಿದ್ದೇನೆ, ನನ್ನ ಆರೋಗ್ಯ ಮುಖ್ಯ ಅಲ್ಲ, ನನ್ನ ನಾಡಿನ ಜನತೆ ನಮ್ಮನ್ನು ನಂಬಿರ್ತಕ್ಕಂಥವ್ರಿಗೆ ನಾನು ಎರಡನೇ ಜನ್ಮವನ್ನು ಏನು ಎತ್ತಿ ಬಂದಿದ್ದೇನೆ ಈ ನಾಡಿನಲ್ಲಿ, ನನ್ನ ಜೀವನವನ್ನು ಸಂಪೂರ್ಣವಾಗಿ ಬಡವರಿಗೋಸ್ಕರವಾಗಿ ಮೀಸಲಿಡ್ತೇನೆ ಅಂತಕ್ಕಂಥ ಮಾತನ್ನು ನೂರಾರು ಬಾರಿ ಹೇಳಿದ್ದೇನೆ. ನೀವು ಯಾವ ರೀತಿ ಬೇಕಾದರೂ ನೀವು ಇವತ್ತು ನನ್ನ ಅಧಿಕಾರದ ಅವಧಿಯಲ್ಲಿ ಎಲ್ಲಾದರೂ ನಾನು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನನ್ನ ಮಗನಿಗೆ ಆಸ್ತಿ ಮಾಡಬೇಕು ಅಂತ ಎಂದೂ ನಾನು ಆಸೆ ಪಟ್ಟಿಲ್ಲ. ನನ್ನ ಆಸ್ತಿ ಯಾವುದು ಅಂತ ನಾನು ತಿಳ್ಕೊಂಡಿದ್ದೇನೆ. ಇಲ್ಲಿರ್ತಕ್ಕಂಥ ನಿಮ್ಮಂಥ ಪುಣ್ಯಾತ್ಮರು, ಈ ನಾಡಿನ 6.5 ಕೋಟಿ ಜನತೆ ಏನಿದ್ದೀರಿ, ನೀವು ನನ್ನ ಆಸ್ತಿ ಅಂತಕ್ಕಂಥ ರೀತಿಯಲ್ಲಿ ನಾನು ಜೀವನ ಮಾಡ್ತಾ ಇರೋನು. ಒಂದು ವಿಷಯವನ್ನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೇನೆ, ಮಂಡ್ಯಗೂ ಕುಮಾರಸ್ವಾಮಿಗೂ ಸಂಬಂಧ ಇವತ್ತೇನು ಕೇಳ್ತೀರಿ. ನಾನು ಹುಟ್ಟಿದ್ದು ಹಾಸನ ಜಿಲ್ಲೆಯಲ್ಲಿ, ರಾಜಕೀಯವಾಗಿ ಜನ್ಮ ಕೊಟ್ಟವರು ರಾಮನಗರದ ಜನತೆ, ರಾಜಕೀಯವಾಗಿ ಇವತ್ತು ಎಮ್ಮರವಾಗಿ ಬೆಳೆಸಿದಂಥವರು ಈ ಮಂಡ್ಯ ಜಿಲ್ಲೆಯ ಜನತೆ. ನನ್ನನ್ನು ಈ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ ಇವತ್ತು 7 ಸೀಟ್ ಕೊಟ್ಟಿರೋದು ಒಂದು ಕಡೆ ಇಡಿ, 2004 ನಡೆದಂಥ ಚುನಾವಣೆ ಅವತ್ತೂ ಸಹ ಮಂಡ್ಯ ಜಿಲ್ಲೆಯ ಜನತೆ ನಮ್ಮ ಪಕ್ಷಕ್ಕೆ 5 ಸ್ಥಾನವನ್ನು ಕೊಟ್ಟಂಥ ಪುಣ್ಯಾತ್ಮರು ನೀವುಗಳು. ಅವತ್ತು ನೀವು ಕೊಟ್ಟಂಥ 5 ಸ್ಥಾನ ಏನಿದೆ, ಆ 5 ಸ್ಥಾನದಿಂದಲೂ ಅವತ್ತು ನಾನು ಮುಖ್ಯಮಂತ್ರಿ ಆಗಲಿಕ್ಕೆ ನಿಮ್ಮ ಕೊಡುಗೆ ಇದೆ ಈ ಜಿಲ್ಲೆಯ ಜನತೆ. ನಾನು ನಿಮ್ಮನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಯಾತಿಗೆ ನಾನು ಈ ಮಾತು ಹೇಳ್ತಾ ಇದ್ದೇನೆ, ಇವತ್ತು ನಾನು ಹಾಸನ ಜಿಲ್ಲೆಯಲ್ಲಿ ಹುಟ್ಟಿದವನು, ರಾಮನಗರ ಜನ ನನ್ನನ್ನು ಯಾಕೆ ಬೆಳೆಸಿದ್ರು? ನಾನು ಒಂದು ದಿನ ಚುನಾವಣೆಗೆ ಮತ ಕೇಳಲಿಕ್ಕೆ ಹೋಗಲಿಲ್ಲ ರಾಮನಗರದ ವಿಧಾನಸಭಾ ಕ್ಷೇತ್ರದಲ್ಲಿ. ನಾನು ಮತ ಕೇಳದೇ ಇದ್ದರೂ ಅವರೇ ಚುನಾವಣೆ ನಡೆಸಿದಂಥ ಪುಣ್ಯಾತ್ಮರೇನಿದ್ದಾರಲ್ಲಿ, ಯಾತಕ್ಕೆ ನನ್ನನ್ನು ಬೆಳೆಸ್ಕೊಂಡ್ರು ಅವರು? ನನ್ನಲ್ಲಿ ಏನು ವಿಶೇಷತೆ ಇತ್ತು? ಅವರು ಹೇಳ್ಬೋದಾಗಿತ್ತಲ್ಲ ಅಲ್ಲಿ ಬೆಳೆಸಿದ್ರು. ನೀವು ಮತ್ತದಕ್ಕೆ ನೀರೆರೆದು ಬೆಳೆಸ್ ಇವತ್ತು ಎಮ್ಮರ ಮಾಡ್ಕೊಂಡಿದ್ದೀರಿ. ಈ ಜಿಲ್ಲೆಯ ಋಣವನ್ನು ನಾನು ಪದೇ ಪದೇ ನನ್ನ ಹೃದಯದಲ್ಲೇನು ಇಟ್ಕೊಂಡಿದ್ದೇನೆ. ಈ ಜಿಲ್ಲೆಯ ಜನತೆ ಅರ್ಥ ಮಾಡ್ಕೋಬೇಕು. ಯಾರೋ ಕೆಲವರು ಏನು ಚರ್ಚೆ ಮಾಡ್ತಾರಲ್ಲ, ಏನಪ್ಪ ಇಲ್ಲಿ ಮಂಡ್ಯದಲ್ಲಿ ಯಾರೂ ಇರಲೇ ಇಲ್ಲ ಅಭ್ಯರ್ಥಿಗಳಾಗೋರು, ಇದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ನಿಮ್ಮ ನನಗೆ ಬೇಕಾಗಿರ್ತಕ್ಕಂಥದ್ದು ಯಾವುದೋ ಒಂದು ರಾಜಕೀಯದ ಸ್ಥಾನಮಾನ ಅಲ್ಲ. ಈ ಜಿಲ್ಲೆಯ ಪ್ರತಿಯೊಂದು ಕುಟುಂಬದ ನನ್ನ ತಂದೆ ತಾಯಂದರು, ಯುವಕರ ಹೃದಯದಲ್ಲೇ ಒಂದು ಸ್ಥಾನ ನನಗೆ ಬೇಕು ಅಂತಕ್ಕಂಥದ್ದನ್ನು ಬಯಸವನು. ನಾನಿನ್ನೂ ರಾಜಕೀಯಕ್ಕೆ ಬಂದಿರಲಿಲ್ಲ. ಇಲ್ಲೆಲ್ಲ ನಮ್ಮ ಸ್ವರ್ಣಸಂಧದ ಮುಖಂಡರಾದರೂ ಇದ್ದರೆ ಕೇಳಲಿಕ್ಕೆ ಬಯಸ್ತೀನಿ. ಸ್ವರ್ಣಸಂಧದವರು, ನಾನು ಮೈಸೂರಿನ ಯಾವುದು ಅಲ್ಲಿದ್ದಾರಲ್ಲಿ ಮೈಸೂರಿನ ನಾನು ಚಿತ್ರಮ ಎಂದು ಹಂಚಿಕೆದಾರನಾಗಿ ಜೀವನ ಏನು ಪ್ರಾರಂಭ ಮಾಡಿದೆ. ಆ ಸ್ವರ್ಣಸಂದ್ರದಲ್ಲಿ ಒಂದು ದೇವರ ಒಂದು ಅವಕೃಪೆ ಒಳಾದಂಥ ಒಂದು ಹೆಣ್ಣು ಮಗು ಮೂಕಿ ಮಾತು ಬರೋದಿಲ್ಲ. ರಸ್ತೆಯಲ್ಲಿ ಮೊದಲನೇ ಬಾರಿಗೆ ಪರಿಚಯ ಆಯಿತು. ಆ ಕುಟುಂಬದ ಬಗ್ಗೆ, ಆ ಮೂಕಿ ತಂದೆ ತಾಯಿಂದ್ರೆ ಏನಿದ್ದರು, ಆ ಕುಟುಂಬದ ಬಗ್ಗೆ ನಾನಿನ್ನೂ ರಾಜಕಾರಣಕ್ಕೆ ಬಂದಿರಲಿಲ್ಲ.
ಯಾವ ರೀತಿಯಲ್ಲಿ ಆ ಕುಟುಂಬದ ಬಗ್ಗೆ ಗೌರವ ಕೊಟ್ಟು ಆ ಕುಟುಂಬದ ನನ್ನ ಕುಟುಂಬದ ಮಗಳು ಅಂತಕ್ಕಂಥ ರೀತಿಯಲ್ಲಿ ಆ ಹೆಣ್ಣುಮಗಳ ಜೊತೆ ನಾನು ನಿಂತು ಅವಳು ಧೈರ್ಯ ತುಂಬುತ್ತಾ ಇದ್ದೆ. ಇದು ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ನಿಮಗೆ. ಈ ಜಿಲ್ಲೆಗೂ ನನಗೂ ಇರ್ತಕ್ಕಂಥ ಆ ಬಾಂಧವ್ಯ ಅನ್ನೋದು, ದೇವೇಗೌಡರದು ನಿಮ್ಮದು ಒಂದು ಬಾಂಧವ್ಯ. ಅದು 1985 ಅವರು ಲೋಕೋಪಯೋಗಿ ಮಂತ್ರಿಗಳಾಗಿ ಮದ್ದೂರಿನಲ್ಲಿ ಬೈ ಎಲೆಕ್ಷನ್ ನಡೆಸಿದಂಥ ಅವತ್ತಿನ ಅವರ ರಾಜಕಾರಣ ಒಂದು ಭಾಗ ಇರ್ಬೋದು. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಈ ಜಿಲ್ಲೆಯ ಜನತೆ, ಹಾಸನದ ಜನತೆ ಅವರನ್ನು ಕೆಳಗೆ ಹಾಕ್ದಾಗಲೂ ಈ ಜಿಲ್ಲೆಯ ಜನತೆ ಎತ್ಕೊಂಡಿರ್ತಕ್ಕಂಥ ಪುಣ್ಯಾತ್ಮರು ನೀವು ಅಂತಕ್ಕಂಥ ಮಾತನ್ನು ಹಲವಾರು ಬಾರಿ ಇವತ್ತೇ ನೆನಪು ಸ್ಮರಿಸ್ಕೊಂಡಿದ್ದೇನೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ನನಗೆ ಇಡೀ ರಾಜ್ಯದಲ್ಲಿ ನಾನೊಬ್ಬನೇ ಸುತ್ತಬೇಕು. ನಾನು ಸೆಪ್ಟೆಂಬರ್ ತಿಂಗಳಿನಲ್ಲಿ ಇಲ್ಲ ಅಕ್ಟೋಬರ್ ತಿಂಗಳಿನಲ್ಲಿ ನನ್ನ 2ನೇ ಬಾರಿ ಚಿಕಿತ್ಸೆ ಏನಾಯಿತು, ನವಂಬರ್ ತಿಂಗಳಿಂದ ನನ್ನ ಹೋರಾಟ ಪ್ರಾರಂಭ ಮಾಡಿದೆ. ಮಂಡ್ಯಗೆ ಹೆಚ್ಚಿಗೆ ನಾನು ಸಮಯ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವತ್ತು ನನ್ನ ಮಗ ನನಗೊಂದು ಮಾತು ಹೇಳಿದೆ, ನಿನ್ನ ಆರೋಗ್ಯದ ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಹಗಲು ರಾತ್ರಿ ನೀನು ಕಷ್ಟಪಡ್ತಾ ಇದ್ದೀಯ, ನಿನ್ನ ಪರವಾಗಿ ನಾನು ಎಲ್ಲಾದರೂ ಒಂದು 4 ಕಡೆ ಹೋಗಿ ನಿನ್ನ ಹೆಸರೇಳಿ ನನ್ನ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಡಿ ಅಂತೇಳಿ ಮನವಿ ಮಾಡ್ತೀನಿ ಅಂತ ಹೇಳಿ ನನಗೆ ಸಹಕಾರ ಕೊಟ್ಟು ದೇವೇಗೌಡರಿಗೆ ಏನು ಸ್ಮರಿಸ್ಕೊಂಡ್ರೆ ಆ ಮಾತನ್ನು. ಬಹುಶಃ ಮಂಡ್ಯದ 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಆ ಚುನಾವಣೆಯಲ್ಲಿ ನನ್ನ ಸ್ನೇಹಿತರುಗಳ ಪರವಾಗಿ ಚುನಾವಣೆಯಲ್ಲಿ ಹಳ್ಳಿ ಹಳ್ಳಿ ಮೇಲೆ ಬಂದಂಥದ್ದು ಏನಿದೆ ನಿಮ್ಮ ಒಂದು ಮತವನ್ನು ಪಡೀತಕ್ಕಂಥದ್ದಕ್ಕೆ ನನ್ನ ಪರವಾಗಿ ಅವತ್ತೇನು ಹಳ್ಳಿ ಮೇಲೆ ಬಂದಿದ್ದಾನೆ, ನನ್ನ ಭಾವನೆಗಳನ್ನು ಅವನು ಅರ್ಥ ಮಾಡ್ಕೊಂಡಿದ್ದಾನೆ. ಅರ್ಥ ಮಾಡ್ಕೊಳ್ಳಿ ನೀವು, ಅವನೇನೋ ಲೋಕಸಭಾ ಮೆಂಬರಾಗಿ ಮೆರೀಬೇಕು ಅಂತ ಅಲ್ಲ. ಇವತ್ತು ನಿಮ್ಮಗಳ ಸೇವೆಯನ್ನು ನಾನೇನು ಮಾಡಬೇಕಾಗಿದೆ ಇಡೀ ರಾಜ್ಯ ನಾನು ನೋಡಬೇಕು. ನಾನು ಮೊದಲನೇ ಬಜೆಟನ್ನು ಮಂಡನೆ ಮಾಡಿದರೆ ಇವನು ಮಂಡ್ಯದ ಮುಖ್ಯಮಂತ್ರಿ ಅಂತೇಳಿ ವಿಧಾನಸಭೆಯಲ್ಲಿ ಕೂಗ್ತಾರೆ, ಆದರೆ ಈಗ ಹೇಳ್ತಾರೆ ಅದೇ ಕೂಗಿದವರು ಇವನು ಮಂಡ್ಯದ ಮುಖ್ಯಮಂತ್ರಿ ಅಂತ ಹೇಳಿದವರು ಇಲ್ಲ ಇಲ್ಲ ಇವನು ಮಂಡ್ಯದನಲ್ಲ ಹಾಸನದನು ಇವನಿಗೆ ಓಟ್ ಹಾಕ್ತೀರಾ ಅಂತ ಈಗ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳಿ, ನಾನು ಎಂದೂ ನಿಮ್ಮವನೇ ಅಂತಕ್ಕಂಥದ್ದು ನನ್ನ ಹೃದಯದಿಂದ ಯಾರೂ ತೆಗಿಯೋಕ್ಕಾಗೋದಿಲ್ಲ. ಇವತ್ತು ನಾನು ಅಂತಿಮವಾಗಿ ನಮ್ಮ ಶಾಸಕ ಮಿತ್ರಗಳ ಒತ್ತಾಯಕ್ಕೆ ನಾನು ಮಣಿದಿರ್ತಕ್ಕಂಥದ್ದು ನಮ್ಮ ಕುಟುಂಬದ ರಾಜಕಾರಣ ಮಾಡಬೇಕು ಅನ್ನೋದು. ಕುಟುಂಬ ಅಂದರೆ ಭಾಳ ಜನ ಬೇರೆಯವರು ತಿಳ್ಕೊಂಡಿರೋದು, ದೇವೇಗೌಡರ ರಕ್ತ ಹಂಚ್ಕೊಂಡು ಹುಟ್ಟಿರ್ತಕ್ಕಂಥ ನಮ್ಮಗಳು ಅಂತ ತಿಳ್ಕೊಂಡಿದ್ದಾರೆ. ಆದರೆ ದೇವೇಗೌಡರ ಕುಟುಂಬ ಅಂದರೆ ಏನು ಅನ್ನೋದನ್ನು ಈಗಾಗಲೇ ನಮ್ಮ ನಾಯಕರುಗಳು ಏನು ಹೇಳಿದ್ದಾರೆ ಸ್ನೇಹಿತರು. ರೈತರ ಮಕ್ಕಳೆಲ್ಲ ಇವತ್ತು ದೇವೇಗೌಡರ ಕುಟುಂಬ ಅಂತಕ್ಕಂಥ ಮತ್ತನ್ನು ಅದರಿಂದಲೇ ನಾವು ಬದುಕಿರೋದು. ಶಿವರಾಮೇಗೌಡರು ಹೇಳಿದ್ರು 58 ವರ್ಷ ಸತತವಾದ ರಾಜಕೀಯ ಜೀವನ ಅವರದು, 62ನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದರು ಮೊದಲನೇ ಬಾರಿಗೆ ಶಾಸಕರಾಗಿ. 58 ವರ್ಷದ ರಾಜಕೀಯ ಜೀವನದಲ್ಲಿ ಅಧಿಕಾರ ಹುಡುಕೊಂಡವ್ರು ಎಂದೂ ಹೋಗಲಿಲ್ಲ, ರೈತರ ಕಷ್ಟಗಳ ಬಗ್ಗೆ ಚರ್ಚೆ ಮಾಡಿದರು. ನಾನು ವಿಧಾನಸಭೆಯಲ್ಲಿ ಈ ವರ್ಷದ ಬಜೆಟನ್ನು ಮಂಡನೆ ಮಾಡಬೇಕಾದರೆ ಈ BJP ನಾಯಕರುಗಳು ಗೋ ಬ್ಯಾಕ್ ಅಂತ ಅಲ್ಲಿ ಪ್ರಾರಂಭ ಆಯಿತು. ಇಲ್ಲಿ ಮಂಡ್ಯದಲ್ಲಿ ಈಗ ನಿನ್ನೆ ಪ್ರಾರಂಭ ಆದದ್ದಂತ ಅಲ್ಲ ಇದು. ಯಾವಾಗ ಈ ಒಂದು ರಾಜ್ಯದಲ್ಲಿ ನಿಮ್ಮಗಳ ಆಶೀರ್ವಾದದಲ್ಲಿ ಕೇವಲ 37 ಸ್ಥಾನವನ್ನು ಪಡೆದಂಥ ಈ ಒಂದು ಪಕ್ಷದ ನಿಮ್ಮ ಮನೆಯ ಮಗನಾಗಿ ಇವತ್ತೇನು ನನ್ನನ್ನು ಗುರುತಿಸಿದ್ರಿ, 7 ಸ್ಥಾನ ಗೆಲ್ಲಿಸ್ಕೊಟ್ಟು ಮುಖ್ಯಮಂತ್ರಿ ಆದಂಥ ದಿನದಿಂದ ನೀವು ನೋಡ್ತಾ ಇದ್ದೀರಿ. ಇವತ್ತು ಹೋಗ್ತಾನೆ ನಾಳೆ ಹೋಗ್ತಾನೆ, ಅಧಿಕಾರ ಹೋಯಿತು ಸರ್ಕಾರ ಹೋಯಿತು, ನಿರಂತರವಾಗಿ ನಡೀತು. ಮೊನ್ನೆ ವಿಧಾನಸಭೆಯ ಕಲಾಪ ನಡೀಬೇಕಾದರೆ ಗೋ ಬ್ಯಾಕ್ ಅಂತ ಹೇಳಿ ಬಾವಿಗಿಳಿದು BJP ನಾಯಕರುಗಳು ಹೋರಾಟ ಪ್ರಾರಂಭ ಮಾಡಿದರು. ಆ ಗೋ ಬ್ಯಾಕು ವಿಧಾನಸೌಧದ ಸಭಾಂಗಣದಿಂದ ಇಲ್ಲೆಲ್ಲೋ ಮಂಡ್ಯದಲ್ಲಿ ಪ್ರಾರಂಭ ಆಯಿತು. ಯಾರೋ ಒಂದು 8 ಜನವೋ 10 ಜನವೋ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಗೋ ಬ್ಯಾಕ್ ಅಂತ ಹೇಳಿದರೆ ಅಲ್ಲೆಲ್ಲೋ ಯಾರೋ ಪತ್ರಿಕೆಯಲ್ಲಿ ಬಂದರು ದೇವೇಗೌಡರು ಬೆಂಗಳೂರು ನಾರ್ತ್ನಲ್ಲಿ ನಿಲ್ತಾರೋ ತುಮಕೂರಿನಲ್ಲಿ ನಿಲ್ತಾರೋ ಅಂತ ಹೇಳಿ ಆಗಲೇ ತುಮಕೂರಿನಲ್ಲಿ ಶುರುವಾಗೋಯ್ತು ಗೋ ಬ್ಯಾಕ್ ದೇವೇಗೌಡ, ಗೋ ಬ್ಯಾಕ್ ದೇವೇಗೌಡ ಅಂತ ಹೇಳಿ ಅಲ್ಲಿ ಶುರು ಮಾಡಿದ್ರು. ಇವತ್ತು ಇವರು ಯಾರೋ 8 ಜನದ ಕೈನಲ್ಲಿ ಗೋ ಬ್ಯಾಕ್ ಹೇಳಿಸ್ಕೊಂಡು ನಾವು ಎದುರ್ಕೊಂಡು ಹೋಗ್ತಕ್ಕಂಥ ಜಾಯಮಾನದಲ್ಲಿ ಹುಟ್ಟಿಲ್ಲ, ನೀವು ನಮಗೆಲ್ಲ ಶಕ್ತಿ ತುಂಬಿರ್ತಕ್ಕಂಥವ್ರನ್ನ. ಮಂಡ್ಯ ಜಿಲ್ಲೆಯ ಜನತೆ ಈ ಒಂದು ಪಕ್ಷವನ್ನು ಏನಾದರೂ ನೀವು
ಇವತ್ತು ವಿರುದ್ಧವಾದ ನಿರ್ಣಯ ಮಾಡ್ತೀವಿ ಅಂದರೆ ನಾವು ಇನ್ನೆಲ್ಲಿ ಹೋಗಿ ಮತ ಕೇಳೋದು? ನಾವು ಬೆಳೆಸಿರೋರು ನೀವುಗಳು, ನಿಮ್ಮಿಂದ ನಾವು ಬೆಳೆದಿದ್ದೇವೆ. ನೀವು ಬೆಳೆಸಿರೋ ನಿಮ್ಮ ಮನೆ ಮಕ್ಕಳನ್ನ ನೀವು, ನಿಮ್ಮ ಗಿಡವನ್ನು ಇವತ್ತು ಚೂಟ ಹಾಕ್ತೀರಾ? ಇವತ್ತು ನಿಮ್ಮನ್ನು ನಾನು ಕೇಳಲಿಕ್ಕೆ ಬಂದಿದ್ದೇನೆ ಇಲ್ಲಿ. ಇವತ್ತು ನಾನು ಒಂದು ಮಾತನ್ನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಜೀವನದ ಗುರಿ ಇರತಕ್ಕಂಥದ್ದು ಈ ಜಿಲ್ಲೆಯ ಜನತೆ ಎಂದೂ ನೀವು ದುಡ್ಡಿಗೆ ಮಾರು ಹೋಗೋರಲ್ಲ. ನೀವು ನಾನು ರಾಜಕೀಯದ ಪ್ರಜ್ಞೆಯನ್ನು ಬೆಳೆಸ್ಕೊಂಡ ದಿನದಿಂದ ನಾನು ಈ ಜಿಲ್ಲೆಯ ಒಂದು ಒಡನಾಟದಲ್ಲೇನಿದ್ದೇನೆ. ದುಡ್ಡಿಗೆ ಎಂದೂ ನೀವು ತಲೆಬಾಗೋರಲ್ಲ ಅನ್ನೋದು ಗೊತ್ತು ನನಗೆ. ನಿಮ್ಮ ಜೊತೆಯಲ್ಲಿ ನಾವ್ಯಾರು ಚೆಲ್ಲಾಟ ಆಡಲಿಕ್ಕೂ ಆಗೋದಿಲ್ಲ ಅನ್ನೋದು ಗೊತ್ತು ನನಗೆ. ಪ್ರೀತಿ ವಿಶ್ವಾಸಕ್ಕೆ ತಲೆಬಾಗ್ತೀರಿ. ಹೊರನೋಟಕ್ಕೆ ಮಂಡ್ಯ ಅಂದರೆ ಹೊರಟು ಜನ ಅಂತಕ್ಕಂಥ ಮಾತುಗಳು ಹೇಳ್ತಾರೆ, ಆದರೆ ನೀವು ಹೊರಟು ಜನಗಳಲ್ಲ. ನೀವು ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೇನೆ. ಮುಗ್ದರು ನೀವು ಈ ಒಂದು ಜಿಲ್ಲೆಯ ಜನತೆ ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಯಾರನ್ನಾದರೂ ಒಂದು ಪ್ರೀತಿಸಿದ್ರೆ ಅವ್ರನ್ನ ತಲೆ ಮೇಲೆ ಉತ್ಕೊಂಡು ಮೆರೀತೀರಿ ನೀವು. ಯಾರ ಮೇಲಾದರೂ ಒಂದು ಕೆಟ್ಟ ದೃಷ್ಟಿ ಬಿದ್ದರೆ ನೆಲಕ್ಕೆ ಹಾಕಿ ಪಾತಾಳಿಗೆ ತಳ್ಳುತ್ತೀರಿ ನೀವು. ಇದನ್ನು ನಾನು ಅರ್ಥ ಮಾಡ್ಕೊಂಡಿರೋನು, ಇದನ್ನು ಅರ್ಥ ಮಾಡ್ಕೊಂಡಿರೋನು ನಾನು. ಇವತ್ತು ನನ್ನ ಮಗನ ಇಲ್ಲಿ ಚುನಾವಣೆ ನಿಲ್ಲಿಸಿ ನಿಮ್ಮ ಮೇಲೆ ಏನೋ ಒಂದು ಏರಿಕೆ ಮಾಡಬೇಕು, ನಿಮ್ಮ ಒಂದು ಪ್ರೀತಿ ವಿಶ್ವಾಸವನ್ನು ದುರುಪಯೋಗ ಪಡಿಸ್ಕೋಬೇಕು ಅಂತ ಅಲ್ಲ. ನಾನು ಅವನಿಗೆ ನೂರಾರು ಬಾರಿ ಹೇಳಿದ್ದೇನೆ, ಈ ಜಿಲ್ಲೆಯ ಜನವನ್ನು ನೀನು ಬದುಕಿರೋವರಿಗೆ ಮರೆಯಬೇಡ ಈ ಮಂಡ್ಯ ಜಿಲ್ಲೆಯ ಜನತೆಯನ್ನು. ಇವತ್ತು ನನಗೆ ರಾಮನಗರದಲ್ಲಿ ಅಲ್ಲಿಯ ಜನತೆ ಏನೊಂದು ಪ್ರೀತಿ ಕೊಟ್ಟಿದ್ದಾರೆ. ಇವತ್ತು ಅವನಲ್ಲಿರ್ತಕ್ಕಂಥದ್ದು ಒಂದೇ. ಇವತ್ತು ಮಂಡ್ಯ ಜಿಲ್ಲೆ ಒಳಗೇ ಒಂದು 8 ಎಕರೆ ಭೂಮಿಯನ್ನು ಪಡೆದು ಈ ಒಂದು ಜಿಲ್ಲೆಯ ಜನತೆ ಯಾರೇ 24 ಗಂಟೆ ಬಂದರು ಅವ್ರಿಗೆ ಎಲ್ಲ ರೀತಿಯ ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ನಿಮ್ಮ ಒಂದು ನೋವನ್ನು ಕಣ್ಣೀರನ್ನು ಒರೆಸಬೇಕು ಅಂತೇಳಿ ತೀರ್ಮಾನ ಮಾಡಿ ಇವತ್ತು ಇಲ್ಲಿ ಬಂದಿದ್ದಾನೆ ಹೊರತು ಲೋಕಸಭಾ ಮೆಂಬರ್ ಆಗಿ ದೆಹಲಿ ಒಳಗೆ ಮೆರೀಬೇಕು ಅನ್ನೋದಕ್ಕಲ್ಲ. ಇಲ್ಲಿ ಇದನ್ನು ಭಾಳ ಸ್ಪಷ್ಟವಾಗಿ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಹಲವಾರು ರೀತಿ ಚರ್ಚೆಗಳು ಮಾಡಿದ್ದಾರೆ. ಬಹುಶಃ ಮಾಧ್ಯಮದ ಮಿತ್ರರು ಇವತ್ತು ತಾವು ನೇರ ಪ್ರಸಾರ ಮಾಡ್ತಾ ಇರೋದು. ನನ್ನ ಆತ್ಮೀಯ ಸ್ನೇಹಿತರಾಗಿದ್ದರು, ನನಗಿಂತ 4-5 ವರ್ಷ ದೊಡ್ಡವರು ಇದ್ದರು. ನನ್ನ ಅವರ ಸಂಬಂಧ ಪಾಪ ಅವರ ಅಭಿಮಾನಿಗಳಿಗೂ ಗೊತ್ತಿಲ್ಲ ಕರೆಕ್ಟಾಗಿ. ನನ್ನ ಅವರ ಸಂಬಂಧದ ಬಗ್ಗೆ ನಾನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಲಿಕ್ಕೂ ಹೋಗೋದಿಲ್ಲ ಅಂಬರೀಷ್ ಅವ್ರ ಬಗ್ಗೆನೇ. ನಾನು ಮೊನ್ನೆಯಲ್ಲಿ ಭಾಷಣ ಮಾಡಿದೆ, ಯಾವ ಒಂದು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಬಂದಾಗ ನಾನು ಅಂಬರೀಷ್ ಅವ್ರ ಬಗ್ಗೆ ತಪ್ಪೇನಾದರೂ ಮಾತನಾಡಿದ್ದೇನೆ? ಅವ್ರ ಬಗ್ಗೆ ಸಣ್ಣತನದಲ್ಲಿ ನಡ್ಕೊಂಡಿದ್ದೇನೆ? ಇವತ್ತು ಹಲವಾರು ರೀತಿ ಬಿಂಬಿಸ್ಕೊಂಡು ಹೊರಟಿದ್ದೀರಿ. ನನ್ನ ತಾಯಂದ್ರಿಗೆ ಹೇಳಿಕ್ಕೆ ಬಯಸ್ತೀನಿ, ಈ ಒಂದು ಮಂಡ್ಯ ಜಿಲ್ಲೆಯ ಹಲವಾರು ನನ್ನ ತಾಯಂದಿರು ಕಷ್ಟಗಳನ್ನು ಹೇಳ್ಕೊಂಡು ಆ ಒಂದು ವಿಧಾನಸೌಧದಲ್ಲಿ ನಾನೀಗ ಕೆಲಸ ಮಾಡಬೇಕಾದರೆ ಆ ಕೃಷ್ಣ ಕಚೇರಿಗೆ ಬರ್ತಕ್ಕಂಥವರಿರಲಿ, ಅಧಿಕಾರ ಇಲ್ಲದೆ ನನ್ನ ಮನೆ ಹತ್ರ ಬಂದಂಥ ಹಲವಾರು ಕುಟುಂಬದ ಹೆಣ್ಣು ಮಕ್ಕಳು, ನಿಮಗೆ ನಾನು ಗೌರವ ಕೊಟ್ಟು ನಿಮ್ಮ ಕಷ್ಟ ಸುಖಗಳಿಗೆ ಈ ಒಂದು ಜಿಲ್ಲೆಯ ಜನತೆಗೆ ನಾನು ಸ್ಪಂದಿಸಿಲ್ವ? ನಾನು ನಾವು ಬದುಕಿರ್ತಕ್ಕಂಥದ್ದು ಈ ನಾಡೆ. ನಾನು ಮೊನ್ನೆ ಒಂದು ಕಡೆ ಭಾಷಣ ಮಾಡಿದೆ, ವರ್ಷದ ಮಹಿಳಾ ವರ್ಷದ ದಿನಾಚರಣೆ ಹೋದಾಗ, ಯಾವ ಒಂದು ಭೂಮಿ ಮೇಲೆ ಹೆಣ್ಣನ್ನು ಪೂಜ್ಯ ಭಾವನೆಯಿಂದ ನೋಡ್ತಾರೆ ಅಲ್ಲಿ ದೇವರು ನಡೆದಾಡ್ತಾನೆ ಆ ಭೂಮಿ ಮೇಲೆ ಅಂತಕ್ಕಂಥ ಭಾಷಣ ಮಾಡಿದೆ. ಇದು ನಾನು ಹೃದಯದಿಂದ ಹೇಳಿದಂಥ ಮಾತು. ಅದು ಲಕ್ಷಾಂತರ ಕುಟುಂಬದ ಹೆಣ್ಣು ಮಕ್ಕಳು ಕಷ್ಟ ಹೇಳ್ಕೊಂಡು ಬಂದರೆ ಅವರಿಗೆ ಯಾವ್ಯಾವ ರೀತಿ ಪರಿಹಾರಗಳನ್ನು ಕಲ್ಪಿಸಿ ಆ ಕುಟುಂಬಗಳ ಬದುಕಿಗೆ ನೀವು ಕೊಟ್ಟಂಥ ಶಕ್ತಿಯನ್ನು ನಾನು ದಾರಿ ಎರೆದಿದ್ದೇನೆ. ಇವತ್ತು ನಾನು ನೂರಾರು ಲಕ್ಷಾಂತರ ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ನಾನು ಯಾವ್ಯಾವ ರೀತಿ ಇವತ್ತು ಬಿಂಬಿಸ್ಕೊಂಡು ಹೊರಟಿದ್ದಾರೆ. ಇವತ್ತು ಯಾರು ಅವತ್ತು ನನಗೆ ಮೊದಲು ಅಂಬರೀಷ್ ಅವರ ನಿಧನದ ಸುದ್ದಿಯನ್ನು ಕೊಟ್ಟವನೇ ನನ್ನ ಮಗ ಕೊಟ್ಟ ನನಗೆ. ಇವತ್ತು ಅಂಬರೀಷ್ ಅವರ ಮಗ, ಇವತ್ತು ಅವನು ಬೇರೆ ಅಲ್ಲ ನನಗೆ, ಇವನು ಬೇರೆ ಅಲ್ಲ. ನನಗೆ ಫೋನ್ ಮಾಡ್ದ, ಇಲ್ಲ ಅಣ್ಣ ಅಂಬರೀಷ್ ಅಣ್ಣ ಹೋಗ್ಬಿಟ್ಟಿದ್ದಾರೆ, ದಯವಿಟ್ಟು ಬರಬೇಕು ಆಸ್ಪತ್ರೆಗೆ ಅಂದ. ನಾನು ಹೋದೆ ಅಲ್ಲಿಗೆ ನೇರವಾಗಿ ರಾತ್ರಿ 12 ಗಂಟೆಗೆ 12 ಗಂಟೆ ಹೋದೆ. 3 ಗಂಟೆವರೆಗೆ ಅಲ್ಲೇ ಇದ್ದೆ. ಅವ್ರ ಮನೆ ಏನೋ ಕಟ್ಟಲಿಕ್ಕೆ ಇನ್ನೂ ಸಂಪೂರ್ಣ ರೆಡಿ ಮಾಡ್ಕೊಂಡಿಲ್ಲ. ಅವರ ಪಾರ್ಥಿವ ಶರೀರವನ್ನು ಎಲ್ಲಿಗೆ ತಗೊಂಡೋಗಬೇಕು ಅನ್ನೋದು ಯಾರೂ ಚರ್ಚೆ ಮಾಡಲ್ಲ. ನಮ್ಮ ಅಧಿಕಾರಿಗಳನ್ನು ಕರೆಸಿದೆ, ಅವ್ರ ಮನೆ ಮೊದಲು ಕ್ಲೀನ್ ಮಾಡಿ ಅಂತ ಹೇಳಿದೆ. ಅವ್ರು ಬದುಕಿರ್ತಕ್ಕಂಥ ಮನೆ, ಬಾಳಿರ್ತಕ್ಕಂಥ ಮನೆ, ಜೆ ಪಿ ನಗರದ ಮನೆ,
ಮೊದಲು ಮನೆ ರೆಡಿ ಮಾಡಿ, ಇವತ್ತು ಅವರು ಕೊನೆ ಇವತ್ತು ಪಾರ್ಥಿವ ಶರೀರ ಆ ಮನೆ ಒಳಗೆ ತೊಗೊಂಡೋಗಿ ಪೂಜಾ ಕಾರ್ಯಗಳನ್ನು ಅಲ್ಲಿ ನೆರವೇರಿಸಿ ರೆಡಿ ಮಾಡಿ ಅಂತೇಳಿ ನಮ್ಮ ಅಧಿಕಾರಿಗಳನ್ನ ರಾತ್ರಿ 2:30-3 ಗಂಟೆಯಲ್ಲಿ ಅವ್ರ ಮನೆಗೆ ಕಳಿಸ್ದೆ. ಇವತ್ತು ಯಾವ ಅಂಬರೀಷ್ ಅವರ ಅಭಿಮಾನಿಗಳು ನನ್ನ ಬಗ್ಗೆ ನನ್ನ ಮಗನ ಬಗ್ಗೆ ಅದನ್ನ ಕೆಟ್ಟ ರೀತಿಯ ಅವಹೇಳನಕಾರಿಯಾದಂಥ ರೀತಿಯಲ್ಲಿ ನೀವು ಬಿಂಬಿಸ್ತಾ ಇದ್ದೀರಿ. ನಾನೊಂದು ಮಾತು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ನನ್ನ ಜೊತೆಯಲ್ಲಿ ಇರ್ತಕ್ಕಂಥ ನನ್ನ ಹಿರಿಯ ಸ್ನೇಹಿತರು, ನನ್ನ ಅಣ್ಣ ಅಂತಕ್ಕಂಥ ಭಾವನೆಯಿಂದ ಅವ್ರಿಗೆ ಸ್ಥಾನ ಈ ರೀತಿಯಲ್ಲಿ ಕೊಟ್ಟಿರೋನು, ಇವತ್ತು ಅವರ ಆತ್ಮ ಏನು ಹೇಳುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಅಂಬರೀಷ್ ಅಭಿಮಾನಿಗಳು ಕೇಳಲಿಕ್ಕೆ ಬಯಸ್ತೀನಿ. ಯಾವ್ಯಾವ ರೀತಿಯ ಮಾತುಗಳು ಆಡಿದ್ದೀರಿ ನೀವು? ಯಾರು ಅವತ್ತು ಆಸ್ಪತ್ರೆ ಒಳಗೆ ಈ ಒಂದು ಮಂಡ್ಯದ ಗಂಡು ಅಂತ ನೀವು ಕರ್ಕೊಂಡ್ರಿ, ಆ ಪ್ರೀತಿ ತೋರಿಸಿದ್ರಿ, ಅಂಬರೀಷ್ ಅವರ ಶರೀರವನ್ನು ಕೆಲವರು ತರಬೇಕು ಇಲ್ಲಿಗೆ, ಇವತ್ತು ಇಲ್ಲಿ ಅಂತಿಮ ದರ್ಶನವನ್ನು ಮಂಡ್ಯದಲ್ಲಿ ನಾವು ನೋಡಬೇಕು ಅಂತೇಳಿ ಬಯಸಿದ್ರು. ಅಯ್ಯೋ ಅಯ್ಯೋ ಅಯ್ಯೋ, ಯಾವ ಕಾರಣಕ್ಕೂ ಮಂಡ್ಯಕ್ಕೆ ಬಾಡಿ ತಗೊಂಡು ಹೋಗಲೇಬಾರ್ದು ಅಂತೇಳಿ ಆಸ್ಪತ್ರೆ ಒಳಗೆ ಚರ್ಚೆ ಮಾಡಿದಂಥವರು ಈಗ ಮಂಡ್ಯದ ಮಣ್ಣಿನ ಬಗ್ಗೆ, ಮಂಡ್ಯದ ಇವತ್ತು ಈ ಒಂದು ಋಣದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲ, ನನಗೆ ನನ್ನ ಜವಾಬ್ದಾರಿ ಇತ್ತು ಅವತ್ತು ಮುಖ್ಯಮಂತ್ರಿಯಾಗಿ. ದೇಶದ ಇತಿಹಾಸದಲ್ಲಿ ನನಗೆ ನನ್ನ ಮಗನವ ಚುನಾವಣೆ ನಿಲ್ಲಿಸ್ತೀನಿ ಅಂತ ನನಗೇನು ಕನಸು ಬಿದ್ದಿರಲಿಲ್ಲ. ಆದರೆ ಈ ಜಿಲ್ಲೆಯ ಜನತೆ ಮುಗ್ಧರು ಅಂತಕ್ಕಂಥ ಮಾತೇನು ಹೇಳಿದ್ದೇನೆ, ನಿಮ್ಮ ಒಂದು ಕೊನೆ ಆಸೆಯನ್ನು ನೆರವೇರಿಸಬೇಕು ಅಂತ ಹೇಳಿ ಕೇಂದ್ರದ ರಕ್ಷಣಾ ಸಚಿವರಿಗೆ ಎಲ್ಲ ರೀತಿಯ ಮನವಿ ಮಾಡಿ, ದೇಶದ ಇತಿಹಾಸದಲ್ಲಿ ಒಂದು ಮಿಲಿಟ್ರಿಯ ಹೆಲಿಕಾಪ್ಟರ್ನ ತರಿಸಿ ಒಂದು ಶರೀರವನ್ನು ತೆಗೆದುಕೊಂಡು ಹೋದಂಥ ಘಟನೆ ಈ ದೇಶದ ಇತಿಹಾಸದಲ್ಲಿ ನಡೆದಿರಲಿಲ್ಲ. ನಾನೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕೆಲಸ ನಿರ್ವಹಣೆ ಮಾಡಲಿಲ್ಲ. ಅವತ್ತು ಇಲ್ಲಿಗೆ ತಂದರು ನನ್ನ ಒಂದು ಒತ್ತಾಯಕ್ಕೆ, ಮತ್ತೆ ಹೆಲಿಕಾಪ್ಟರ್ ಕಳ್ಸೋಕ್ಕಾಗಲ್ಲ ಅಂತಾರೆ. ಕೊನೆಗೆ ಮತ್ತೆ ಅವರಿಗೆ ರಕ್ಷಣಾ ಸಚಿವರಿಗೆ ಮನವಿ ಮಾಡಿ, ನನ್ನ ಮರ್ಯಾದೆ ಪ್ರಶ್ನೆ, ದಯವಿಟ್ಟು ಇಲ್ಲಿಂದ ಮತ್ತೆ ನೀವು ಬೆಂಗಳೂರಿಗೆ ಪಾರ್ಥಿವೇಶ್ವರನ ತಗೊಂಡೋಗ್ಲಿಕ್ಕೆ ಅವಕಾಶ ಮಾಡಿಕೊಡಿ, ರಿಕ್ವೆಸ್ಟ್ ಮಾಡಿದೆ. ನಾನವತ್ತು ಈ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ಅಲ್ಲವತ್ತು ಕೂರಲಿಲ್ಲ ಪಾರ್ಥಿವೇಶ್ವರದ ಪಕ್ಕದಲ್ಲಿ. ಅವರೊಬ್ಬ ಅಭಿಮಾನಿಯಾಗಿ, ಅವರೊಬ್ಬ ತಮ್ಮನಾಗಿ, ನಾನು ಅವರ ತಮ್ಮನಾಗಿ ಅವತ್ತು ಅಲ್ಲಿ ಕೂತಂಥದ್ದು. ನಾನಲ್ಲಿ ಮುಖ್ಯಮಂತ್ರಿ ಅಂತಕ್ಕಂಥ ಭಾವನೆಯಿಂದ ಇರಲಿಲ್ಲ, ನಿಮ್ಮ ಜೊತೆ ಬೆರೆತು ಕೂತಿದ್ದೆ. ಇವತ್ತು ಅವರ ಅಭಿಮಾನಿಗಳು ನನ್ನನ್ನು ನೀವು ಪ್ರಶ್ನೆ ಮಾಡೋದಾದರೆ, ನೀವು ನಿಜಕ್ಕೂ ಅಂಬರೀಷ್ ಅವ್ರ ಬಗ್ಗೆ ಪ್ರೀತಿ ಇಟ್ಕೊಂಡವ್ರ, ಅವ್ರ ಬಗ್ಗೆ ಗೌರವ ಇಟ್ಕೊಂಡವ್ರ, ನಾನು ಇವತ್ತು ಕೇಳಲಿಕ್ಕೆ ಬಯಸ್ತೀನಿ. ನನ್ನನ್ನು ನೊಂದಿಸಿದ್ದೀರಿ, ನಾನು ವೇತನೆಯಿಂದಿದ್ದೇನೆ ನಿಮ್ಮ ಮಾತುಗಳು ಕೇಳಿ, ಆ ವಾಟ್ಸಪ್ಗಳಲ್ಲಿ ಮಗದೊಂದರಲ್ಲಿ ಏನೇನು ನೀವು ಮಾಡಿದ್ದೀರಿ. ನನ್ನ ಅಂಬರೀಷ್ ಅವರ ಸ್ನೇಹಿತನದ ಬಗ್ಗೆ, ನಮ್ಮ ಪ್ರೀತಿ ಬಾಂಧವ್ಯದ ಬಗ್ಗೆ ನಿಮಗೇನು ಗೊತ್ತಿದೆ? ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಈ ಜಿಲ್ಲೆಯ ಜನತೆಯ ಋಣವನ್ನು ತೀರಿಸಬೇಕು ಅಂತಲೇ ಇವತ್ತು ಒಂದೊಂದು ಜಿಲ್ಲೆ ಒಂದೊಂದು ತಾಲೂಕಿಗೆ ಯಾರಿಗೂ ಹೆದರಲಿಲ್ಲ. ನಾನು ಯಾರು ನನಗೆ ಟೀಕೆ ಮಾಡ್ತಾರೆ ಅಂತ ಭಯ ಬೀಳಲಿಲ್ಲ. ಸುಮಾರು 8761 ಕೋಟಿ 56 ಲಕ್ಷ ರೂಪಾಯಿ 8761 ಕೋಟಿ 56 ಸಾವಿರ ರೂಪಾಯಿಗಳ ಈ ಒಂದು ಯೋಜನೆಗಳಿಗೆ ಇವತ್ತು ತೀರ್ಮಾನ ತಗೊಂಡಿರೋದು. ನಿಮ್ಮ ಋಣ ತೀರಿಸ್ಲಿಕ್ಕೆ ಇವತ್ತು ತೀರ್ಮಾನ ತಗೊಂಡಿದ್ದೀನಿ. ನನ್ನ ಮಗನ MP ಮಾಡಬೇಕು ಅಂತ ಅಲ್ಲ. ಈ ಮಂಡ್ಯ ಮೈಶುಗರ್ ಕಾರ್ಖಾನೆ 300-400 ಕೋಟಿ ಸರ್ಕಾರಗಳಿಂದ ಪ್ರತಿ ವರ್ಷ ತಗೊಂಡು ಯಾರ್ಯಾರೋ ತಿಂದು ತೇಗು ಹೋಗಾಯಿತು. ಆದರೆ ನಮ್ಮ ರೈತರು ಇವತ್ತು ಒದ್ದಾಡ್ತಾ ಕೂತಿದ್ದೀರಿ. ಇವತ್ತು ತೀರ್ಮಾನ ತೆಗೆದುಕೊಂಡಿದ್ದೇನೆ ಅರ್ಥ ಮಾಡ್ಕೊಳ್ಳಿ. ಬರುವ ಮೇ ಜೂನ್ ತಿಂಗಳಿನಿಂದ ಹೊಸ ಕಾರ್ಖಾನೆಗೆ ಫೌಂಡೇಶನ್ ಹಾಕಿ ನಾನೇ ಹೊಸ ಕಾರ್ಖಾನೆಯನ್ನು ಇವತ್ತು ಉದ್ಘಾಟನೆ ಮಾಡಬೇಕು ಅಂತ ಏನು ಹೊರಟಿದ್ದೇನೆ. ಇವತ್ತು ಹಲವಾರು ನೀರಾವರಿಯ ಯೋಜನೆಗಳಿಗೆ ಒಂದು ನಿಮಿಷ ಇರಣ್ಣ, ಒಂದೇ ನಿಮಿಷ, ಅದಕ್ಕೂ ಬಂದುಬಿಡ್ತೀನಿ. ನಾನು ಮೊನ್ನೆ ನಾನು ಬಂದಾಗ ಕೆಲವು ರೈತರು IBL ಹೇಳಿದ್ರಿ, ಈಗ ಒಂದು ವಾರದ 10 ದಿವಸದಿಂದ ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂದ್ರಿ. ನಿಮಗೇನು ಚಿಂತೆ ಅಂದರೆ ನಾವು ಕಬ್ಬು ಕಟಾವು ಮಾಡಿ ಕಾರ್ಖಾನೆ ಕೊಟ್ಟು ಇನ್ನೂ ದುಡ್ಡು ಕೊಟ್ಟಿಲ್ಲ, 2 ತಿಂಗಳಾಯಿತು 1 ತಿಂಗಳಾಯಿತು ಅಂತ ಹೇಳಿ
ಆದರೆ ಒಂದೇ ನಿಮಿಷ ಅದನ್ನೇ ನಿಮ್ಮ ಗಮನಕ್ಕೆ ತರ್ತೀನಿ. ಮಾಧ್ಯಮದ ಮಿತ್ರರ ಮುಖಾಂತರವೇ ಯಾವ ಕಾರ್ಖಾನೆಗೆ ಕಬ್ಬನ್ನು ನೀವು ಸಾಗಿಸಿದ್ದೀರಿ, 38 ಕೋಟಿ ಬಿಲ್ಲನ್ನು ನಿಮಗೆ 34 ಕೋಟಿ ಬಿಲ್ ಬರಬೇಕಾಗಿತ್ತು, ದುಡ್ಡು ಬರಬೇಕಾಗಿತ್ತು. 17 ಕೋಟಿ ಇವತ್ತು ಇಲ್ಲಿವರೆಗೆ ದುಡ್ಡು ಕೊಟ್ಟಿದ್ದಾರೆ, 17 ಕೋಟಿ. ಇನ್ನೂ 17 ಕೋಟಿ ದುಡ್ಡು ನಿಮಗೆ ಬಂದಿಲ್ಲ. ಕಾರ್ಖಾನೆ ಒಳಗೆ ನೀವು ಕೊಟ್ಟಿರೋಂಥ ಕಬ್ಬನ್ನು ಅರೆದು ಸುಮಾರು 38 ಕೋಟಿ ರೂಪಾಯಿಗಳ ಸಕ್ಕರೆಯಲ್ಲಿ ದಾಸ್ತಾನು ಇಟ್ಟಿದ್ದಾರಲ್ಲಿ. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿ, ನನ್ನ ರೈತರು ಮದುವೆ ಮುಂಜೆ ಮಾಡಬೇಕು, ಅವ್ರ ಮಕ್ಕಳ ನಿರ್ವಹಣೆ ಮಾಡಬೇಕಾಗ್ತದೆ, ಆ ಸಕ್ಕರೆ ಮಾರಾಟ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದೆ. ಕೇಂದ್ರ ಸರ್ಕಾರ ಇನ್ನೂ ಪರ್ಮಿಷನ್ ಕೊಡದೆ ನಾನು ಆ ಕಾರ್ಖಾನೆಯಲ್ಲಿರ್ತಕ್ಕಂಥ ಸಕ್ಕರೆ ಮಾರಾಟ ಮಾಡಾಗಿಲ್ಲ. ಇದರ ಹಿನ್ನೆಲೆ ಒಳಗೆ ಇತಿಹಾಸದಲ್ಲಿ ಮತ್ತೆ ನನ್ನ ರೈತರು ನನ್ನ ಮೇಲೆ ದೂರದ ಬೇಡ ಅಂತೇಳಿ ಸರ್ಕಾರದಿಂದಲೇ 17 ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಕ್ಕಂಥ ಆದೇಶ ಮಾಡಿ ಬಹುಶಃ ಇನ್ನೊಂದು 3-4 ದಿನದಲ್ಲಿ ನಿಮ್ಮೆಲ್ಲ ದುಡ್ಡು ಚುಪ್ತ ಆಗ್ತಾ ಇದೆ ಇಲ್ಲಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲೆಲ್ಲ ನಮ್ಮ ರೈಸ್ ಮಾಲೀಕರು ಬಂದರು, ಅಲ್ಲೆಲ್ಲ ನಿಂತವರಲ್ಲ ಲೀಡ್ರು. ಹಣ ಇವತ್ತು ಇತಿಹಾಸದಲ್ಲಿ ಯಾರೂ ಮಾಡಲಿಲ್ಲ. ತಿಮ್ಮೇಗೌಡರಲ್ಲಿ ಬಂದು ಹೇಳ್ತಿದ್ರು. ಇವತ್ತು ನಮ್ಮ ಮರ್ತಿಬೇಗೌಡರಲ್ಲಿ ಕೂತಿದ್ದಾರೆ, 5 ಮೀಟಿಂಗ್ ಮಾಡಿಸಿದ್ರು ನನ್ನ ಕಡೆ. ಸಣ್ಣ ಸಣ್ಣ ರೈಸ್ ಮಿಲ್ ಓನರ್ಗಳು ಕಳೆದ 4-5 ವರ್ಷದಿಂದ ಕಾರ್ಖಾನೆನೆ ಆ ರೈಸ್ ಮಿಲ್ನೇ ಓಪನ್ ಮಾಡಿಲ್ಲ. ಯಾಕೆಂದ್ರೆ ಇಲ್ಲಿ ಯಾರೋ ಭಾಷಣ ಮಾಡಬೇಕಾದ್ರೆ ಹೇಳಿದ್ರಲ್ಲ, 4 ವರ್ಷದಿಂದ ನಾವು ಭತ್ತನೇ ಬೆಳೆಯೋಕ್ಕಾಗಿರಲಿಲ್ಲ ಅಂತೇಳಿ. ಇವತ್ತು ಭತ್ತ ಬೆಳೆದ್ರಿ ಸಂತೋಷ. ಇವತ್ತು ನನ್ನನ್ನು ಉಳಿಸಿದ್ದಕ್ಕೆ, ನನಗೆ ಆಶೀರ್ವಾದ ಮಾಡಿದ್ದಕ್ಕೆ, ಆ ತಾಯಿ ಚಾಮುಂಡೇಶ್ವರಿ ಅನುಗ್ರಹದಲ್ಲಿ ಒಳ್ಳೆ ಮಳೆ ಆಗಿ ನನ್ನ ಮಂಡ್ಯ ಜಿಲ್ಲೆ ರೈತರು ಇವತ್ತು ಹೊಸರನ್ನು ಕಾಣ್ತಾ ಇದ್ದೀರಿ. ಭತ್ತ ಬೆಳೆದ್ರಿ, ಬೆಂಬಲ ಬೆಲೆ ಕೊಡಬೇಕು. ಕಾರ್ಖಾನೆ ಮಾಲೀಕರೆಲ್ಲ ಬಂದು ಅವರು ನಿಮ್ಮ ರೈಸ್ ಮಿಲ್ ಓನರ್ಗಳು ಅವ್ರದ್ದೊಂದು ಅವ್ರ ಗೋಳು ಹೇಳ್ಕತ್ತಾರೆ. ಭತ್ತ ಖರೀದಿ ಕೇಂದ್ರ ಪ್ರಾರಂಭ ಆಗಲಿಲ್ಲ. ಕೊನೆಗೆ ನಾನೇ ಹಲವಾರು ರೀತಿಯ ಅವರ ಎಲ್ಲ ಅವ್ರು ಏನೇನು ಕೇಳ್ತಾರೋ ಎಲ್ಲ ಡಿಮ್ಯಾಂಡ್ನು ಆ ರೈಸ್ ಮಿಲ್ ಮಾಲೀಕರಿಗೆ ಅನುಕೂಲ ಮಾಡಿಕೊಟ್ಟು ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 50 ಭತ್ತ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಇವತ್ತು ಭತ್ತ ಬೆಳೆದಂಥ ನನ್ನ ರೈತರನ್ನ ಉಳಿಸ್ಲಿಕ್ಕೆ ನಾನು ಇವತ್ತು ನಿಮ್ಗೆ ಕೊಡುಗೆ ಕೊಟ್ಟಿದ್ದೇನೋ ಇಲ್ಲವತ್ತು ತೀರ್ಮಾನಕ್ಕೆ ಬನ್ನಿ ನೀವು. ಇವತ್ತು ಇವತ್ತು 150 ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದೇನೆ. ಕಳೆದ 15 ದಿವಸಗಳಿಂದ 50 ಕೋಟಿ ಬಿಡುಗಡೆ ಮಾಡಿದ್ದೆ. ಈಗ ಒಂದು 2-3 ದಿನಗಳಿಂದ ಈಗ ಅಲ್ಲಿ ಕೂತಿದ್ದಾರೆ ನಮ್ಮ ಕೋಆಪರೇಟಿವ್ ಮಿನಿಸ್ಟರ್, ಅವರೇ ಸಬ್ ಕಮಿಟಿ ಚೇಂಬರು ಚೇರ್ಮನ್ನು, ಅವರ ಮುಖಾಂತರವೇ ಇವತ್ತು ಮೀಟಿಂಗ್ಗಳು ನಡೀತವೆ. MSP ದರದಲ್ಲಿ ಇವತ್ತು ನಾವು ರೈತರು ಬೆಳೆದಂಥ ಬೆಳೆಯನ್ನು ಕೊಂಡ್ಕೊಳ್ಳಿಕ್ಕೆ ಕೇಳಿ ಕೂತಿದ್ದಾರೆ. ಇಲ್ಲಿ 100 ಕೋಟಿ ಇವತ್ತು ಭತ್ತ ಮಾರಾಟ ಮಾಡಿರ್ತಕ್ಕಂಥ ರೈತರಿಗೆ ಹಣ ಕೊಡಬೇಕು ಅಂತೇಳಿ ಹಣ ಬಿಡುಗಡೆ ಮಾಡಿದ್ದೇನೆ. ಇದಕ್ಕೆ ನಾನು ಮಂಡ್ಯ ದ್ರೋಹಿನ? ಮಂಡ್ಯ ಜನಕ್ಕೆ ನಾನು ಅವಮಾನ ಮಾಡ್ತಕ್ಕಂಥವನ? ಇವತ್ತು ಹಲವಾರು ಕೆನಾಲ್ಗಳು, ವಿಶ್ವೇಶ್ವರಯ್ಯ ಕೆನಾಲ್ನ ಇವತ್ತು ಆಧುನೀಕರಣಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನೇನು ತೀರ್ಮಾನ ಮಾಡಿದ್ದೇನೆ. ಮಳವಳ್ಳಿಗೆ ಸುಮಾರು 1,300 ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೇನೆ. ಯಾವ ದೇವೇಗೌಡರು ಮಳವಳ್ಳಿಯ ಜನತೆಯನ್ನು ಈ ವೇದಿಕೆ ಮೇಲೆ ಈಗ ನೆನೆಸ್ಕೋತಾ ಇದ್ದರು. ನನಗೂ ರಾಜಕೀಯವಾಗಿ ಜನ್ಮ ಕೊಟ್ಟವರು ಮಳವಳ್ಳಿ ಜನತೆ, ನಾನು ಮರ್ತಿಲ್ಲ. ನಾನು 1996 ರಾಜಕೀಯವಾಗಿ ನಾನು ಕಾಲಿಟ್ಟಾಗ ಆ ಮಳವಳ್ಳಿ ಕನಕಪುರ ಲೋಕಸಭಾ ಕ್ಷೇತ್ರಕ್ಕೆ ಏನಿತ್ತು, 9,000 ಬಹುಮತಗಳನ್ನು ಕೊಟ್ಟಂಥ ಆ ಪುಣ್ಯಾತ್ಮರು ನೀವೇನಿದ್ದೀರಿ ಮಳವಳ್ಳಿಯ ಜನತೆ. ಇವತ್ತು 1,300 ಕೋಟಿ ಇವತ್ತು ಮಳವಳ್ಳಿಯ ಅಭಿವೃದ್ಧಿಗೆ ಈಗಾಗಲೇ ಹಣವನ್ನು ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೆ. ನಾವಿಲ್ಲೆಲ್ಲೋ KRSನ ಮುಂದೆ ಡಿಸ್ನಿಲ್ಯಾಂಡ್ ಮಾಡಬೇಕು ಅಂತಿರೋದು, KRS ಡ್ಯಾಮ್ ಒಡೆಯೋಕ್ಕಲ್ಲ. ನಾನು ಈ ಜಿಲ್ಲೆಯ ಕನಿಷ್ಠ 50,000 ಕುಟುಂಬದ ಯುವಕರಿಗೆ ನಿಮಗೆ ಉದ್ಯೋಗ ಕೊಡಿಸ್ಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯಿಂದ ಯೋಜನೆಗೇನು ಚಾಲನೆ ಕೊಟ್ಟಿದ್ದೇನೆ. ಇವತ್ತು KRS ಭಾಗದಿಂದ ಯಾರಾದರೂ ಇಲ್ಲಿ ನನ್ನ ಬೆಳೆಸಿರ್ತಕ್ಕಂಥ ಅಣ್ಣ ತಮ್ಮಂದರು ಬಂದಿದ್ದರೆ ಒಂದು ಮಾತು ಹೇಳಲಿಕ್ಕೆ ಬಯಸ್ತೀನಿ. ರವೀಂದ್ರ ಶ್ರೀಕಂಠಯ್ಯನವರು ಕೂತಿದ್ದಾರೆ KRSನ ಭಾಗದಲ್ಲಿ. ಹಲವಾರು ವರ್ಷಗಳಿಂದ ಆ ಒಂದು ಜಲಾಶಯ ನಿರ್ಮಾಣ ಆದ ನಂತರ ಅಲ್ಲಿ ಏನು ವಾಸ ಮಾಡ್ತಾ ಇದ್ದೀರಿ, ಇವತ್ತಿನವರೆಗೆ ನಿಮಗೆ ಹಕ್ಕುಪತ್ರಗಳನ್ನು ಕೊಟ್ಟಿಲ್ಲ. ಬಂದಾಗಲೆಲ್ಲ ಹೇಳಿದ್ದೀರಿ ನಮಗೆ ಹಕ್ಕುಪತ್ರ ಕೊಡಿಸಿ ಅಂತ ಹೇಳಿ. ಇವತ್ತು ಸರ್ಕಾರದಲ್ಲಿ ತೀರ್ಮಾನ ಮಾಡಿಸಿದ್ನಲ್ಲ, ಅದು ನಗರಾಭಿವೃದ್ಧಿ ಇಲಾಖೆಗೆ ವರ್ಗಾವಣೆ ಮಾಡಿದರು. ಯಾವಾಗ ರವೀಂದ್ರ ಶ್ರೀಕಂಠಯ್ಯನವರು ನನ್ನ ಮುಂದೆ ಆ ವಿಷಯವನ್ನು ಪ್ರಸ್ತಾಪ ಮಾಡಿದರು, ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟೆ, ತಕ್ಷಣ ನನಗೆ ಅದಕ್ಕೆ ಸಂಬಂಧಪಟ್ಟಂಥ ಫೈಲ್ ಕಳಿಸಬೇಕು ಅಂತ ಹೇಳಿ. ಇವತ್ತು ಆ ಒಂದು KRS ಭಾಗದಲ್ಲಿರ್ತಕ್ಕಂಥ
ಆ ಒಂದು 40-50 ವರ್ಷಗಳ ನಿಮ್ಮ ಸಮಸ್ಯೆ ಹಕ್ಕುಪತ್ರಗಳು ಕೊಡಲಿಲ್ಲ ಅಂತೇಳಿ ನಿಮಗೆ ಇವತ್ತು ಹಕ್ಕುಪತ್ರ ಕೊಡಿಸ್ತಕ್ಕಂಥ ನಿರ್ಧಾರವನ್ನು ಈ ಸರ್ಕಾರದಲ್ಲಿ ಮಾಡಬೇಕಾದ್ರೆ ನಾನೇ ಬರಬೇಕಾಯ್ತಾ? ಇದು ನಾನು ನಿಮ್ಗೆ ಒಳ್ಳೆ ಕೆಲಸ ಮಾಡ್ತಾ ಇಲ್ವಾ? ನಿಮ್ಮನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು. ಇವತ್ತು ಮಂಡ್ಯ ಜಿಲ್ಲೆ ಒಂದಕ್ಕೆ ನನ್ನ ರೈತರ ಸಾಲ ಮನ್ನಾ ಬಗ್ಗೆ BJP ನಾಯಕರು ಲಘುವಾಗಿ ಮಾತನಾಡ್ತಾರೆ. ಮಂಡ್ಯ ಜಿಲ್ಲೆ ಒಂದಕ್ಕೆ ಇಲ್ಲಿಯವರೆಗೆ ಬಿಡುಗಡೆ ಆಗಿರ್ತಕ್ಕಂಥ ಹಣ ಸುಮಾರು 386 ಕೋಟಿ ರೂಪಾಯಿಗಳನ್ನು ರೈತರ ಸಾಲ ಮನ್ನಾಗಿ ಇಲ್ಲಿಯವರೆಗೆ ಹಣ ಬಿಡುಗಡೆ ಮಾಡಿದ್ದೇನೆ. ಇಲ್ಲಿರ್ತಕ್ಕಂಥ ಯಾರಾದರೂ ನಮ್ಮ ಸಹಕಾರಿ ಬ್ಯಾಂಕು ಮತ್ತು ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ತಗೊಂಡಂಥವ್ರು ದಯವಿಟ್ಟು ಸತ್ಯ ಹೇಳಬೇಕು. 386 ಕೋಟಿ ಇವತ್ತು ಮಂಡ್ಯ ಜಿಲ್ಲೆ ಒಂದಕ್ಕೆ ಬಿಡುಗಡೆ ಮಾಡಿದ್ದೇನೆ. ಇಲ್ಲೆಲ್ಲ ನಮ್ಮ ಕೃಷ್ಣಣ್ಣ ಕೂತಿರ್ಬೇಕು, ಇಲ್ಲ ಅರ್ಧ ಇಲ್ಲೆಲ್ಲ ಇರ್ಬೇಕು ಕೇಳಿ. ಅವರು ಸೊಸೈಟಿ ಅವರು 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 ಡೈರೆಕ್ಟರ್ ಇರಬೇಕಲ್ಲಿ. ಸುಮಾರು 78,000 ಇಲ್ಲ 78 ಈಗ 90,000 ಫಲಾನುಭವಿಗಳು. ಅದರಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ನ 12,713 ಜನಕ್ಕೆ ರೈತರಿಗೆ ರಾಷ್ಟ್ರೀಕೃತ ಬ್ಯಾಂಕ್ನ, ಸಹಕಾರಿ ಬ್ಯಾಂಕ್ನ 78,167 ಅಂದರೆ 90,880 ರೈತರಿಗೆ, 90,880 ರೈತರಿಗೆ ಇವತ್ತು 386 ಕೋಟಿ ಇವತ್ತು ಜಿಲ್ಲೆ ಒಂದಕ್ಕೆ ಬಂದಿದೆ ಮಂಡ್ಯ ಜಿಲ್ಲೆಗೆ. ಕುಮಾರಸ್ವಾಮಿ ಸುಳ್ಳು ಹೇಳದ್ ನಾನು ಅದನ್ನು ತೀರ್ಮಾನಕ್ಕೆ ಬಂದೆ. ಅವ್ರ ಅಕೌಂಟ್ಗೆಲ್ಲ ನೇರವಾಗಿ ದುಡ್ಡು ಕೊಟ್ಟಿದ್ದೇನೆ. ನೀವು ಯಾರಿಗೂ ದುಡ್ಡು ಕೊಟ್ಟು ಆ ಸಾಲ ಮನ್ನಾ ಮಾಡಿಸ್ಕೋಬೇಕಾಗಿಲ್ಲ, ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇನೆ. ಇವತ್ತು ಈ ಒಂದು ಬೀದಿ ವ್ಯಾಪಾರಿಗಳಿದ್ದೀರಿ, ನಮ್ಮ ಮುಸಲ್ಮಾನ್ ಬಂಧುವರು, ದಲಿತರು, ಸಣ್ಣ ಪುಟ್ಟ ಸಮಾಜದವರು, ಬಡವರು ಬಂದು ಅಂತಕ್ಕಂಥ ಒಂದು ಯೋಜನೆ ಪ್ರಾರಂಭ ಮಾಡಿ ಈ ನಾಡಿನಲ್ಲಿರ್ತಕ್ಕಂಥ ಈ ಹೂ ಮಾರೋರು, ಬೀದಿಲಿ ಹಣ್ಣು ಮಾರತಕ್ಕಂಥವರು, ಸಣ್ಣ ಪುಟ್ಟ ಬಟ್ಟೆ ಅಂಗಡಿ ಮಾಡ್ತಕ್ಕಂಥವರು, ಇವರಿಗೆ 1,000 ರೂಪಾಯಿನಿಂದ 10,000 ರೂಪಾಯಿಗಳವರಿಗೆ ಉಚಿತವಾಗಿ ಬಡ್ಡಿರಹಿತವಾದಂಥ ಹಣವನ್ನು ಸರ್ಕಾರದಿಂದ ಕೊಡ್ತಕ್ಕಂಥ ತೀರ್ಮಾನವನ್ನು ಇವತ್ತು ಕೋಆಪರೇಟಿವ್ ಇನ್ಸ್ಟಿಟ್ಯೂಷನಿಂದ ಮಾಡ್ತಕ್ಕಂಥ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೇನೆ. ಇದು ಬಡವರ ಪರವಾಗಿ ನಾವು ಕೊಡ್ತಾ ಇರತಕ್ಕಂಥ ಕಾರ್ಯಕ್ರಮ ಅಲ್ವಾ? ಮುಸಲ್ಮಾನ್ ಬಂಧುಗಳಂಥವ್ರಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಅಲ್ವಾ? ಗೃಹಲಕ್ಷ್ಮಿ ಬೆಳೆ ಸಾಲ, ಯಾವ ನನ್ನ ಹಳ್ಳಿಯ ರೈತ ಕುಟುಂಬದ ತಾಯಂದರು, ನಿಮ್ಮ ಕುಟುಂಬದ ಯಜಮಾನರುಗಳು ಒಂದು ಬೆಳೆ ಬೆಳಿಬೇಕು ಅಂತೇಳಿ ದುಡ್ಡಿಲ್ಲದೆ ನೀವು ಹಾಕ್ತಕ್ಕಂಥ ಒಡವೆ ತೊಗೊಂಡೋಗಿ ಗಿರ್ವಿ ಇಟ್ಟು ಇವತ್ತು ಹಣ ತಗೊಂಬಂದು ಬೆಳೆ ಬೆಳೆಯೋರು, ಬೆಳೆ ನಾಶ ಆದರೆ ಹೇಳದೆ ಕೇಳದೆ ಆ ಒಡವೆನ ಹರಾಜು ಹಾಕೋರವರು ಗಿರ್ವಿ ಅಂಗಡಿಯವರು. ಇವತ್ತು ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಒಡವೆಗಳನ್ನು ಕಳ್ಕೋಬಾರದು ಅಂತೇಳಿ ಇವತ್ತು ಗೃಹಲಕ್ಷ್ಮಿ ಬೆಳೆ ಸಾಲ ಅಂತಕ್ಕಂಥ ಯೋಜನೆ ಅಡಿನಲ್ಲಿ ನಿಮಗೆ 3% ಬಡ್ಡಿ ಸರ್ಕಾರವೇ ಕೊಟ್ಟು ನಿಮ್ಮ ಒಡವೆ ಉಳಿಸ್ಕೊಡ್ತಕ್ಕಂಥ ಕೆಲಸಕ್ಕೆ ಈ ವರ್ಷ ಚಾಲನೆ ಏನು ಕೊಟ್ಟಿದ್ದೇವೆ? ಇದು ಕುಮಾರಸ್ವಾಮಿ ನಿಮ್ಮ ಬಡವರಿಗೋಸ್ಕರ ಮಾಡ್ತಿರೋ ಕಾರ್ಯಕ್ರಮ ಅಲ್ವೇ? ಯೋಚನೆ ಮಾಡಿ ನನ್ನ ಮಂಡ್ಯ ಜಿಲ್ಲೆಯ ಜನತೆ, ಇವತ್ತು ನನ್ನ ಮಗನನ್ನು ನಿಮ್ಮ ಮಡಲಿಗೆ ಹಾಕ್ತಾ ಇದ್ದೇನೆ, ನಿಮ್ಮ ಕುಟುಂಬದ ಕುಡಿ ಇವನು. ಈ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡ್ತೇನೆ. ಅವನೊಂದು ಮಾತು ಹೇಳ್ದ, ನಾನೇನು ಹೇಳ್ಕೊಟ್ಟಿಲ್ಲ, ನಿಮ್ಮ ಸೇವಕನಾಗಿ, ನಿಮ್ಮ ಮನೆ ಗುಲಾಮನಾಗಿ, ನಿಮ್ಮ ಮನೆ ಮಗನಾಗಿ ನಾನು ಇವತ್ತು ನಿಮ್ಮ ಋಣ ತೀರಿಸ್ತಕ್ಕಂಥ, ನಮ್ಮ ತಂದೆಯ ಮೇಲೆ ಒರೆಸಿರ್ತಕ್ಕಂಥ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇನೆ ಅಂತಕ್ಕಂಥ ಮಾತೇನು ಹೇಳಿದ್ದಾನೆ? ನಮ್ಮ ತಂದೆಯವರು ಹೇಳಿದ್ರು, ನಾವು ದೇವರನ್ನ ನಂಬಿ ಬದುಕ್ತಕ್ಕಂಥವ್ರು, ದೇವರ ಮೇಲೆ ನಂಬಿಕೆ ಇರತಕ್ಕಂಥವ್ರು. 37 ಸ್ಥಾನ ತಗೊಂಡು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತೀನಿ ಅಂದರೆ ನನಗೆ ಆ ಸ್ಥಾನ ಬರಬೇಕಾದ್ರೆ ಯಾರಿಂದ ಬರಬೇಕು? ದೇವರೇ ಕೊಟ್ಟಿರ್ತಕ್ಕಂಥ ಅಧಿಕಾರ. ಅವತ್ತು ಮೊದಲನೇ ಬಾರಿಗೆ 12 ವರ್ಷದಿಂದ ಮುಖ್ಯಮಂತ್ರಿ ಆದಾಗಲೂ ಅವತ್ತು 37 ಜನ ನಮ್ಮ ಶಾಸಕರೇ ನನಗೆ ಬೆಂಬಲ ಕೊಟ್ಟಂಥದ್ದು, ಇವತ್ತು 37 ಜನ. ಆ 37 ಜನರಲ್ಲಿ ಮಂಡ್ಯ ಜಿಲ್ಲೆಯಿಂದ ಏಳು ಕೇಳು ಸ್ಥಾನ ಕೊಟ್ಟಂಥ ಪುಣ್ಯಾತ್ಮರು ನೀವೇನಿದ್ದೀರಿ? ನಿಮಗೆ ನಾನು ದ್ರೋಹ ಮಾಡೋ ಪ್ರಶ್ನೆ ಇಲ್ಲ. ನಾನು ನಿಮ್ಮನ್ನು ಈ ವೇದಿಕೆ ಮುಖಾಂತರ ಮನವಿ ಮಾಡ್ತೇನೆ, ಇವತ್ತು ಈ ಒಂದು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಲಿಕ್ಕೆ ಈ ಕುಮಾರಸ್ವಾಮಿ ಬೇಕೋ, ಮತ್ತು ಇನ್ಯಾವುದೋ ರೀತಿಯ ಒಂದು ಮಾತುಗಳಿಂದ ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಗೆ ಚಾಲನೆ ಕೊಡ್ತಕ್ಕಂಥದ್ದಕ್ಕೆ ಧಕ್ಕೆ ಆಗ್ತಕ್ಕಂಥ ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೋಬೇಕೋ ತೀರ್ಮಾನ ನೀವು ಮಾಡಿ. ನಿಮಗೆ ಬಿಡ್ತೀನಿ ನಾನು ತೀರ್ಮಾನ.
ಇವತ್ತು ಈ ಒಂದು ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕಣ್ಣಾರೆ ನಾನು ಏನು ಎಲ್ಲ ದೃಶ್ಯಗಳನ್ನು ಕಂಡಿದ್ದೇನೆ ಈ ಜಿಲ್ಲೆಯಲ್ಲಿ. ನಾನು ಅವತ್ತು ಜಾಗ್ವಾರ್ ಸಿನಿಮಾವನ್ನು ಬಿಡುಗಡೆ ಮಾಡಬೇಕಾದ್ರೆ ಯಾವುದು ಚಿತ್ರದ ಹಾಡುಗಳ ಕಾರ್ಯಕ್ರಮ ಇದೇ ವಿಶ್ವೇಶ್ವರಯ್ಯ ಸ್ಟೇಡಿಯಂನಲ್ಲಿ ಸುಮಾರು 1.5 ಲಕ್ಷ ಜನ ಸೇರಿ ನೀವು ನನ್ನ ಮಗನಿಗೆ ಅವತ್ತು ಆಶೀರ್ವಾದ ಮಾಡಿದ್ರಿ, ಇತಿಹಾಸ ಕ್ರಿಯೇಟ್ ಮಾಡಿದ್ರಿ. ಅವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಂದೆಯವರ ಮುಖಾಂತರ ಅವತ್ತಿನ ದಿನ ಸುಮಾರು 75 ರೈತ ಕುಟುಂಬಗಳ ಆತ್ಮಹತ್ಯೆಯ ಪ್ರಕರಣದಲ್ಲಿ ಅನಾಥರಾಗಿದ್ದಂಥ ನನ್ನ ತಾಯಂದ್ರನ್ನ ಆ ವೇದಿಕೆಗೆ ಕರೆಸಿ ಆ 75 ಕುಟುಂಬಗಳಿಗೆ ಆರ್ಥಿಕವಾಗಿ ನೆರವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಏನು ಮಾಡಿದೆ ಅವತ್ತೇನು ನಾನು ಕುಮಾರ್ ನನ್ನ ಮಗ ನಿಖಿಲ್ ಕುಮಾರಸ್ವಾಮಿ ಇಲ್ಲಿ ಚುನಾವಣೆ ನಿಲ್ತಾನೆ ಅಂತ ಕಾರ್ಯಕ್ರಮ ಮಾಡೋದನ್ನ ಸುಮಾರು 200 ರೈತ ಕುಟುಂಬಗಳಿಗೆ ಅನಾಥ ನನ್ನ ತಂದೆ ತಾಯಂದರಿಗೆ 200 ಕುಟುಂಬದ ನನ್ನ ಆತ್ಮಹತ್ಯೆ ಮಾಡ್ಕೊಂಡಂಥ ರೈತ ಕುಟುಂಬಗಳಿಗೆ ನನ್ನ ಪರಿಸ್ಥಿತಿ ನನಗೆ ಗೊತ್ತಿದೆ. ನೀವು ತಿಳ್ಕೊಂಡಿರ್ಬೋದು ಕುಮಾರಸ್ವಾಮಿ ಹತ್ರ ಏನೋ ದೊಡ್ಡ ಮಟ್ಟದಲ್ಲಿ ದುಡ್ಡು ಇಟ್ಕೊಂಡಿದ್ದಾನೆ ಅಂತೇಳಿ. ನಾನು ಹಣ ಸಂಪಾದನೆ ಮಾಡಿಲ್ಲ, ನಾನು ಸಂಪಾದನೆ ಮಾಡಿರ್ತಕ್ಕಂಥವು ನಿಮ್ಮಂಥ ಪುಣ್ಯಾತ್ಮರ ಪ್ರೀತಿ ವಿಶ್ವಾಸ ಸಂಪಾದನೆ ಮಾಡಿರೋದು. ನಾನು ಇಲ್ಲಿ ತಮ್ಮಣ್ಣವ್ರು ಹೇಳ್ತಾ ಇದ್ದಾರೆ, ಇಲ್ಲಿ ಅವತ್ತು ಹಾವೇರಿ ಒಳಗೆ ತಮ್ಮಣ್ಣವರು ಇದ್ದರು ಆ ವೇದಿಕೆ ಮೇಲೆ. 75 ರೈತ ಕುಟುಂಬಗಳಿಗೆ ಸುಮಾರು 36 ಲಕ್ಷ ಅವತ್ತು ಒಂದೇ ವೇದಿಕೆ ಮೇಲೆ ಆ ಹಾವೇರಿ ತಾಲೂಕಿನ ಜಿಲ್ಲೆಯೊಳಗೆ ನನಗೇನು ಓಟು ಹಾಕಿಲ್ಲ ಅವರು. ಅಲ್ಲಿ ರೈತರಿಗೆ ಯಾತಕ್ಕೆ ನಾನು ಆ ನೆರವು ಕೊಡಬೇಕಾಯ್ತು ಆ ಒಂದು ಅನಾಥ ತಾಯಂದರಿಗೆ? ಇಲ್ಲೆಲ್ಲ ನಮ್ಮ ಸಿಂಧೂರನ್ನ ನಾಡ್ಗೊಡ್ರು ಬಂದಂಗಿಲ್ಲ. ಇಲ್ಲಿ ರಾಯಚೂರಿನಲ್ಲಿ ಸುಮಾರು 53 ಕುಟುಂಬಕ್ಕೆ ನಾನು ಅವತ್ತು ಆರ್ಥಿಕ ನೆರವು ಕೊಟ್ಟೆ. ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳ್ಬೋದು. ಒಂದು, ನಾನು ನಿಮ್ಮಲ್ಲಿ ಮನವಿ ಮಾಡೋದು, ಬೆಳೆಸಿರ್ತಕ್ಕಂಥವ್ರು ನೀವೇನಿದ್ದೀರಿ, ನಮ್ಮನ್ನು ನಿಮ್ಮ ಕುಟುಂಬದ ಮಕ್ಕಳು ಅಂತಕ್ಕಂಥ ಭಾವನೆ ನಿಮ್ಮ ಹೃದಯದಿಂದ ತೆಗೆದುಹಾಕಬೇಡಿ. ಯಾರು ಹೇಳಿದರು? ಮಾಧ್ಯಮಗಳಲ್ಲಿ ಏನು ಸ್ಟೋರಿ ಬೇಕಾದರೂ ಮಾಡ್ಕೊಳ್ಳಿ. ನಾನು ಮೊನ್ನೆ ಒಂದು ಮಾತು ಹೇಳಿದೆ ಮಾಧ್ಯಮದ ಮಿತ್ರರಿಗೆ, ಕಳೆದ 2 ತಿಂಗಳಿಂದ ನೀವು ಸ್ಟೋರಿ ತೋರಿಸ್ಕೊಂಡಿದ್ದೀರಿ, ನನ್ನ ಸ್ಟೋರಿ ನಾಡಿದ್ರಿಂದ ಮಂಡ್ಯದಲ್ಲಿ ಪ್ರಾರಂಭ ಆಗುತ್ತೆ ಅಂದರು. ಇವತ್ತು ನಿಮ್ಮ ಮುಂದೆ ಬಂದು ನಿಂತ್ಕೊಂಡು ನನ್ನ ಒಂದು ದುಡಿಮೆ ಏನಿದೆ ನಾನು ಹೇಳಿದೆ, ಮಂಡ್ಯ ಜಿಲ್ಲೆಯ ಜನತೆ ಚಾಕ್ರಿಗೆ ಇವತ್ತು ಚಾಕ್ರಿ ಮಾಡ್ತಕ್ಕಂಥದ್ದಕ್ಕೆ ಗೌರವಿಸ್ತಕ್ಕಂಥ ಜನ, ಈ ಕುಟುಂಬವನ್ನು ಅಷ್ಟು ಸುಲಭವಾಗಿ ಮಂಡ್ಯ ಜಿಲ್ಲೆಯ ಜನತೆ ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥ ಮಾತನ್ನು ನಿಮ್ಮ ಮೇಲಿರ್ತಕ್ಕಂಥ ವಿಶ್ವಾಸದಲ್ಲಿ ಏನು ಹೇಳಿದ್ದೇನೆ. ಇವತ್ತು ಇಲ್ಲಿರ್ತಕ್ಕಂಥ ರವೀಂದ್ರ ಶ್ರೀಕಂಠಯ್ಯ, ನಾರಾಯಣಗೌಡರು, ನಮ್ಮ ಸುರೇಶ್ ಗೌಡರು, ಅಂದಾನಿ, ಇವತ್ತು ನಮ್ಮ ಪುಟ್ಟರಾಜು ಅವರು, ಸೀರಣ್ಣ, ಇವ್ರನ್ನೆಲ್ಲ ಇವತ್ತು ದೇವೇಗೌಡರನ್ನ ನೋಡಿ, ನನ್ನನ್ನು ನೋಡಿ, ಏನೋ ಒಂದು ನಂಬಿಕೆಯಿಂದ ಈ ಹುಡುಗನ ಒಳ್ಳೇದಾಗಲಿ ಅಂತ ಐತಿಹಾಸಿಕವಾದಂಥ ಗೆಲುವನ್ನು ಏಳು ಕೇಡು ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಮಂಡ್ಯ ಜಿಲ್ಲೆಯ ಜನತೆ ಇವತ್ತು ನನ್ನ ಮಗನನ್ನು ಇವತ್ತು ತಪ್ಪೋ ಸರಿನೋ ನಿಮ್ಮ ಮಡಿಲಿಗೆ ಹಾಕ್ಲಿಕ್ಕೆ ಏನು ಬಂದಿದ್ದೇನೆ ಇಲ್ಲಿ? ಇವತ್ತು ಈ ಒಂದು ಸಸಿಯನ್ನು ಇವತ್ತು ನೆಟ್ಟು ಈ ಸಸಿಯನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ನೀವು ಮಾಡಿದರೆ ಈ ನಾಡಿನ ಹಲವಾರು ಕುಟುಂಬದ ಬಡವರಿಗೆ ನೆರಳಾಗಿ ಬದುಕ್ತಕ್ಕಂಥ ಕೆಲಸವನ್ನು ಅವನು ಮಾಡದೇ ಇದ್ದರೆ ಇವತ್ತು ಅವತ್ತು ನೀವು ನನ್ನನ್ನು ಪ್ರಶ್ನೆ ಮಾಡಿ ನನ್ನ ಒಂದು ಭಾವನೆಗಳಿಗೆ ನನ್ನ ಜೊತೆಯಲ್ಲಿ ಅವನು ಏನು ವಿಷಯಗಳನ್ನು ಚರ್ಚೆ ಮಾಡ್ತಾನೆ. ನಾನು ಸುಮ್ಮನೆ ತೀರ್ಮಾನಕ್ಕೆ ಬರಲಿಲ್ಲ. ನಾನು ಕೊನೆಗೆ ನನಗೆ ಅವನ ಮೇಲೇನೋ ಒಂದು ವಿಶ್ವಾಸ ಬಂತು, ನನ್ನ ರೀತಿಯಲ್ಲೇ ನಿಮ್ಮ ಒಂದು ಪ್ರೀತಿಯನ್ನು ಗಳಿಸ್ತೇನೆ. ನಿಮ್ಮ ಮನೆ ಮಗನಾಗಿ ಇವತ್ತು ನಿಮ್ಮ ಕಷ್ಟ ಸುಖಗಳಲ್ಲಿ, ನಿಮ್ಮ ನೋವು ನಲಿವುಗಳಲ್ಲಿ ನಿಮ್ಮ ಜೊತೆಯಲ್ಲಿ ಬೆರೀತಾನೆ ಅಂತಕ್ಕಂಥ ಒಂದು ವಿಶ್ವಾಸದಿಂದ ನಮ್ಮ ಶಾಸಕ ಮಿತ್ರಗಳ ಒತ್ತಡಕ್ಕೆ ಮಣದು ಈ ತೀರ್ಮಾನ ಏನು ಮಾಡಿದ್ದೇನೆ. ಕುಟುಂಬ ರಾಜಕಾರಣ ಪಾಪ ಹೇಳುತ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗಿ ಶರದ್ ಪವಾರ್ ಅವರ ತಮ್ಮ ಇವತ್ತು MPನೋ ಮಂತ್ರಿಗಳೋ ಇದ್ದರು, ಅವರು ಇಬ್ಬರು ಮಕ್ಕಳು ಇವತ್ತು ಚುನಾವಣೆಗೆ ನಿಲ್ತಾರೆ. ಶರದ್ ಪವಾರ್ ಮಗಳಿಗಾಗಲೇ ಒಬ್ಬರು MP ಇದೆ, ಒಬ್ಬರು ಇದ್ದಾರೆ. ತಮಿಳ್ನಾಡಿಗೆ ಹೋಗಿ ಅಲ್ಲೇನಿದೆ ಪರಿಸ್ಥಿತಿ, ಅಲ್ಲಿಂದ ಉತ್ತರ ಪ್ರದೇಶಕ್ಕೆ ಹೋಗಿ ಅಲ್ಲೇನಿದೆ ಪರಿಸ್ಥಿತಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸು BJPಯನ್ನು ಹೊರತುಪಡಿಸಿ ಈ ಪಕ್ಷ ಇನ್ನೂ ಉಳಿದಿದ್ದರೆ ಜನತಾದಳ ಅಂತಕ್ಕಂಥದ್ದು ಯಾರಿಂದ ಉಳಿದಿದೆ ದಯವಿಟ್ಟು ನೀವೇ ಯೋಚನೆ ಮಾಡಿ. ಇಲ್ಲಿ ಕೂತಿದ್ದಾರೆ, ಇವರು ಉಳಿಸಿ ಬೆಳೆಸಿರ್ತಕ್ಕಂಥ ಪಕ್ಷ ಇದು. ಇವರಿಲ್ಲದೆ ಹೋಗಿದ್ರೆ ಈ ಪಕ್ಷ ಯಾವತ್ತೋ ಹೊರಟೋಗಿರೋದು. ನಮ್ಮ ಕಣ್ಣು ಮುಂದೆ ಇವತ್ತು ಅವ್ರು ಬೆಳೆಸಿರ್ತಕ್ಕಂಥ ಪಕ್ಷ ಯಾವುದೋ ದೇವ್ರ ಇಚ್ಛೆ, ನಾನು ರಾಜಕೀಯಕ್ಕೆ ಬರಬೇಕು ಅಂತ ಇದ್ದವನಲ್ಲ.
ಒಂದು ಮಾತು ನಿಮಗೆ ಜ್ಞಾಪಕ ಮಾಡಿಕೊಡ್ಲಿಕ್ಕೆ ಬಯಸ್ತೀನಿ. ಕೆಲವರು ಹೇಳ್ತಾರೆ ವಾಟ್ಸಪ್ಪಲ್ಲಿ, ಕಾವೇರಿಗೆ ಏನು ಮಾಡಿಬಿಟ್ರು ದೇವೇಗೌಡರು ಅಪ್ಪ ಮಕ್ಕಳು ಅಂತ ಹೇಳಿ. ಪುಟ್ಟರಾಜಣ್ಣ, ಪುಟ್ಟರಾಜಣ್ಣ ಮೊದಲು ಬಹುಶಃ ರಾಜಕಾರಣಕ್ಕೆ ಎಂಟ್ರ್ ಆಗಿದ್ದು, ಇಲ್ಲೆಲ್ಲ ನಿಮ್ಮ ಬೂದೂರಿನ ಶಿವಾನಂದ್ ನಮ್ಮ ಜೊತೆಯಲ್ಲಿ ಇಲ್ಲ, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ದೇವೇಗೌಡರು ಶಿವಾನಂದ್ ಮನೆಯೊಳಗೆ ಕಾವೇರಿಯ ಒಂದು ಟ್ರಿಬ್ಯುನಲ್ನ ಒಂದು ಒಂದು ತೀರ್ಪೇನು ಕೊಟ್ಟಿದ್ದರಾಗ 91ರಲ್ಲಿ ಮಧ್ಯಂತ ತೀರ್ಪನ್ನು, ಅದರ ವಿರುದ್ಧ ಮೈಸೂರಿನಲ್ಲಿ ಒಂದು ದೊಡ್ಡ ಸಭೆಯನ್ನು ಮಾಡಿ ಸುಪ್ರೀಂ ಕೋರ್ಟ್ ಮುಂದೆ ಅವತ್ತು ಯಾವ ಒಂದು ಆ ತೀರ್ಪಿನ ವಿರುದ್ಧ ಇವತ್ತು ಅಪೀಲ್ ಹಾಕಬೇಕಾಗಿತ್ತು. ಇದೇ ಸಿದ್ದಯ್ಯ ಪುರಾಣಿಕ್ಕು ನಿಜಲಿಂಗಪ್ಪನವ್ರನ್ನ ಕರೆಸಿ ಸಭೆ ಮಾಡಿದ್ರು. ಅವತ್ತೇ ಪುಟ್ಟರಾಜು ಲಾರಿನ ಸಪ್ಲೈ ಮಾಡಲಿಕ್ಕೆ ಬಂದ, ಅವತ್ತು ಇಲ್ಲಿಂದ ಜನ ಹೊಡೆಯೋಕ್ಕೆ ಮಂಡ್ಯಗೆ, ಮಂಡ್ಯದಿಂದ ಮೈಸೂರಿಗೆ. ಅವತ್ತು ಯಾವ ಮೈಸೂರನ್ನ ನಾನು ಹಂಚಿಕೆದಾರನಾಗಿ ಚಿತ್ರರಂಗದಲ್ಲಿ ನನ್ನ ಜೀವನ ಏನು ಮಾಡ್ತಾ ಇದ್ದೆ, ಅವತ್ತಿನ ಸಂಪೂರ್ಣ ಗಳಿಕೆ ಏನಿತ್ತು ಆ ಚನ್ನಂಬಿಕಾ ಫಿಲಮ್ಸ್ನಲ್ಲಿ, ಮಂಡ್ಯ ಜಿಲ್ಲೆಯ ನನ್ನ ರೈತರ ಪರವಾಗಿ ದೇವೇಗೌಡರ ಹೋರಾಟ ಏನಿತ್ತು ಈ ಕಾವೇರಿ ನೀರನ್ನು ಉಳಿಸಬೇಕು ಅಂತ ಹೇಳಿ. ಅವತ್ತಿನ ಆದಾಯ 2 ಲಕ್ಷ ರೂಪಾಯಿಗಳನ್ನು ಪೇಪರ್ನಲ್ಲಿ ಸುತ್ತಕೊಂಡು ತಂದು ಶಿವಾನಂದ ಮನೆಯೊಳಗೆ ಅವತ್ತು ಏನು ನಾನು ಈ ಒಂದು ಜಿಲ್ಲೆಯ ಜನತೆಯ ಒಂದು ಹೋರಾಟಕ್ಕೆ ಸಣ್ಣ ಕಾಣಿಕೆ ಕೊಟ್ಟೆ. 91ರಲ್ಲಿ ನಾನು ರಾಜಕೀಯಕ್ಕೆ ಬರ್ತೀನಿ ಅಂತ ಕನಸು ಕಂಡಿದ್ದ, ನನಗೂ ರಾಜಕೀಯಕ್ಕೂ ಸಂಬಂಧ ಇರಲಿಲ್ಲ. ಆದರೆ ಈ ಜಿಲ್ಲೆಯ ಜನತೆಯ ಬಗ್ಗೆ ನನ್ನ ತಂದೆ ಹೋರಾಟ ಏನಿದೆ, ಅವ್ರ ಜೊತೆಯಲ್ಲಿ ನಾವು ಸ್ವಲ್ಪ ಅಳಿಲು ಸೇವೆಯನ್ನು ಮಾಡ್ತಕ್ಕಂಥದ್ರಲ್ಲಿ ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಈ ಜಿಲ್ಲೆಯ ಒಂದು ಸಮಸ್ಯೆಗಳಿಗೆ ಸ್ಪಂದಿಸಿದ್ದೇವೆ. ನಿಮ್ಮ ತೀರ್ಮಾನ, ನಾನು ಏನೂ ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಹಣದಿಂದ ನಾವು ಚುನಾವಣೆ ಗೆಲ್ಲಿಕ್ಕಾಗೋದಿಲ್ಲ, ನಿಮ್ಮ ಪ್ರೀತಿ ವಿಶ್ವಾಸದಿಂದ ಗೆಲ್ಲಕ್ಕೆ ಸಾಧ್ಯ ಆಗ್ತದೆ. ನಾನು ಮುಸಲ್ಮಾನ್ ತಾಯಂದ್ರು ಕೂತಿದ್ದೀರಿ, ನಿಮ್ಮಗಳ ಕಷ್ಟಗಳೇನು ಗೊತ್ತಿದೆ, ಮನೆಗಳಿಲ್ಲ ವಾಸಕ್ಕೆ. ಇವತ್ತು ಹಲವಾರು ರೀತಿಯ ಯೋಜನೆಗಳಿಗೆ ಚಾಲನೆಯನ್ನು ಕೊಟ್ಟಿದ್ದೇನೆ, ಮುಂದೆ ಬಂದಾಗ ಹೇಳ್ತೀನಿ ಏನೇನು ಕಾರ್ಯಕ್ರಮಗಳನ್ನು ನನ್ನ ರೈತರು ಕೇವಲ ಸಾಲ ಮನ್ನಾದಿಂದ ಬದುಕಲಿಕ್ಕೆ ಆಗೋದಿಲ್ಲ. ನನ್ನ ರೈತರ ಒಂದು ಕೃಷಿ ಪದ್ಧತಿಗಳನ್ನು ಯಾವ ರೀತಿ ಬದಲಾವಣೆಯನ್ನು ತರಲಿಕ್ಕೆ ಹೊರಟಿದ್ದೇನೆ. ಇವತ್ತು ದೇವೇಗೌಡರ ಶಕ್ತಿಯನ್ನು ಇವತ್ತು ಕಡೆಗಣಿಸಬೇಡಿ. ನೀವು ಕೊಟ್ಟಿರ್ತಕ್ಕಂಥ ಶಕ್ತಿ ಅವರಿಗೆ, ದೆಹಲಿಗೆ ಹೋದರೆ ದೇವೇಗೌಡರಿಗೆ ಅವರು ಕೊಡ್ತಕ್ಕಂಥ ದೆಹಲಿಯ ನಾಯಕರ ಗೌರವ ಏನಿದೆ, ಅವರ ಬಗ್ಗೆ ಭಯಭಕ್ತಿ ಏನಿದೆ, ಅದಕ್ಕೆ ಶಕ್ತಿಯನ್ನು ತುಂಬಿರ್ತಕ್ಕಂಥವ್ರು ನೀವು. ಅವರ ಕೊನೆಯ ಒಂದು ಹೋರಾಟದಲ್ಲಿ ಇವತ್ತು ನೀವು ಅವ್ರನ್ನ ಉಳಿಸ್ಕೊಂಡ್ರೆ ಈ ಕರ್ನಾಟಕ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಉತ್ತರ ದೊರಕುತ್ತದೆ. ಇವತ್ತು ಕನ್ನಡಿಗರಾಗಿ ಅವರು ಪ್ರಧಾನಮಂತ್ರಿ ಆಗೋದು ಬಿಡೋದು ದೇವರಿಚ್ಛೆ ಅದು ಮುಂದಿನ ಚುನಾವಣೆಯಲ್ಲಿ. ಆದರೆ ಅವರು ಹೇಳಿದಂಥವ್ರು ಒಬ್ಬರು ಪ್ರಧಾನಮಂತ್ರಿ ಆಗ್ತಕ್ಕಂಥ ಶಕ್ತಿ ಅವರಿಗೆ ಬರಬೇಕಾದರೆ ನಿಮ್ಮ ಕೈಲಿದೆ ಆ ಶಕ್ತಿ, ಕನ್ನಡ ನಾಡಿನ ನನ್ನ ಜನತೆಯ ಕೈನಲ್ಲಿ. ಇವತ್ತು ಕಾಂಗ್ರೆಸ್ಸು ಮತ್ತು JDSನ ಒಂದು ಒಟ್ಟಾರೆ ಚುನಾವಣೆಯನ್ನೇ ನಡೆಸ್ತಾ ಇದ್ದೇವೆ. ಇವತ್ತು 28ಕ್ಕೆ 28 ಸ್ಥಾನಗಳನ್ನು ಕರ್ನಾಟಕದ ನಾಡಿನ ಜನತೆ ಇವತ್ತು ಅವ್ರ ಕೈಯಲ್ಲಿ ಕೊಟ್ಟರೆ ಕರ್ನಾಟಕದ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ತರಲಿಕ್ಕೆ ಇವತ್ತು ನೀವು ಅವರಿಗೆ ಶಕ್ತಿಯನ್ನು ದಾರಿ ಏರಿರಿ, ಆ ಋಣವನ್ನು ದೇವೇಗೌಡರು ನಿಮಗೆ ತೀರಿಸ್ಕೊಡ್ತಾರೆ. ಇಲ್ಲಿ ಒಬ್ಬ MPಯನ್ನು ಕಳಿಸ್ತಕ್ಕಂಥದ್ದು ಮುಖ್ಯ ಅಲ್ಲ. ಅವತ್ತು 16 ಜನ ಶಾಸಕರನ್ನ ಲೋಕಸಭಾ ಸದಸ್ಯರನ್ನ ಆಯ್ಕೆ ಮಾಡಿ ದೇವೇಗೌಡರ ನಾಯಕತ್ವದಲ್ಲಿ ಕಳಿಸಿದಾಗ ದೇವೇಗೌಡರೇ ಪ್ರಧಾನಮಂತ್ರಿಗಳಾದರು. ಅದರಿಂದ ಕರ್ನಾಟಕಕ್ಕೆ ಸಿಕ್ಕಂಥ ಹಲವಾರು ರೀತಿಯ ಕೊಡುಗೆ ಇದನ್ನು ಈ ನಾಡಿನ ಜನತೆ ಮರಿಬೇಡಿ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತಿನ ನನ್ನ ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡೋದು, ಬಹುಶಃ ದೇವೇಗೌಡರ ರಾಜಕಾರಣ ಶುರುವಾದಾಗ ಇಲ್ಲಿರ್ತಕ್ಕಂಥ ಈಗಿನ ಹಲವಾರು ಮಾಧ್ಯಮದ ಮಿತ್ರರು ಜನಮನೆ ತಾಳಿರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅವರ ಹೋರಾಟದ ಬಗ್ಗೆ ಅವರು ಈ ಕರ್ನಾಟಕಕ್ಕೆ ಕೊಟ್ಟಂಥ ಕೊಡುಗೆಯ ಬಗ್ಗೆ ಲಘುವಾಗಿ ಮಾತನಾಡಬೇಡಿ. ನಾನು ನನ್ನ ತಂದೆ ಅಂತಕ್ಕಂಥ ಮಾತನ್ನು ಹೇಳೋದಿಲ್ಲ, ಅವ್ರು ಪಟ್ಟಿರ್ತಕ್ಕಂಥ ನೋವನ್ನು ನಾನು ಹತ್ತಿರದಿಂದ ಕಂಡಿದ್ದೇನೆ. ನಿನ್ನೆ ಅವ್ರ ಕಣ್ಣಲ್ಲಿ ನೀರು ಹಾಕಿರ್ತಕ್ಕಂಥದ್ದು ಅಲ್ಲೇನೋ ಹಾಸನದ ಜನತೆಯನ್ನು ಮರಳು ಮಾಡಬೇಕು ಅಂತ ಅಲ್ಲ, ಇವತ್ತು ನಾನೇ ಆದರೂ ಕಣ್ಣಲ್ಲಿ ನೀರು ಹಾಕೋದ್ನ. ನೀವಿಲ್ಲಿ ಕೂಗ್ತಾ ಇದ್ದೀರಿ, ಇವತ್ತು ನೀವು ತೋರಿಸ್ತಾ ಇರತಕ್ಕಂಥ ಪ್ರೀತಿಗೆ ನನ್ನ ಹೃದಯದಲ್ಲಿ ಏನು ನಾನು ಆ ಒಂದು ಸಂತೋಷದ ಆ ಒಂದು ಕ್ಷಣಗಳನ್ನು ನಾನು ಕಂಡರು. ನಾನು ಕಣ್ಣಲ್ಲಿ ನೀರು ಹಾಕಬಾರ್ದು ಇನ್ನು ಮುಂದಿನ ಸಭೆಗಳಲ್ಲಿ ಅಂತ ತೀರ್ಮಾನ ಯಾಕೆ ಮಾಡಿದ್ದೇನೆ? ನಾನು ಈ ನಾಡಿನ ಮುಖ್ಯಮಂತ್ರಿ ಆದಾಗ ನನ್ನ ಪಕ್ಷದ ಕಚೇರಿಯಲ್ಲಿ ಒಂದು ಸಭೆಯಲ್ಲಿ ಭಾಗವಹಿಸಿದಾಗ ಒಂದು ಮಾತು ಹೇಳಿದೆ. ಇವತ್ತು ನಾನು ಮುಖ್ಯಮಂತ್ರಿ ಆಗಿರೋದನ್ನು ನನ್ನ ಜನವೇ ಇವತ್ತು ಎಲ್ಲೋ ಒಂದು ಕಡೆ ಸಂತೋಷದಿಂದ ಒಪ್ಪಿಗೆ ಕೊಟ್ಟಿಲ್ಲ.
ವಿಷಕಂಠನಾಗಿದ್ದೇನೆ ಅಂತಕ್ಕಂಥ ಪದ ಬಳಸ್ತೇನೆ. ಕಣ್ಣಲ್ಲಿ ನೀರು ಹಾಕಿದ್ದನ್ನೇ ಪಾಪ ಕೆಲವು ಟಿ ವಿಗಳಲ್ಲಿ ಈಗಲೂ ತೋರಿಸ್ತಾರೆ. ಅದರಿಂದ ನಾನು ಅವತ್ತೇ ತೀರ್ಮಾನ ಮಾಡಿದೆ, ನನ್ನ ನೋವನ್ನು ನಾನೇ ನುಂಗಬೇಕು, ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಕಣ್ಣಲ್ಲಿ ನೀರು ಹಾಕಬಾರ್ದು ಅಂತೇಳಿ. ನಾನು ಹೇಳಲಿಕ್ಕೆ ಬಯಸ್ತೇನೆ, ಈ ಕುಟುಂಬದ ಪಾಪ ಯಾರೋ ಬಿ ಜೆ ಪಿ ನಾಯಕರು ಹೇಳ್ತಾರೆ, ಯೋಧರು ಸತ್ತಾಗಳಲಿಲ್ಲ, ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗಳಲಿಲ್ಲ ಅಂತೇಳಿ. ಇಲ್ಲೆಲ್ಲೋ ಕಬ್ಬಿಗೆ ಕಬ್ಬಿನ ಹೊಲಕ್ಕೆ ಬೆಂಕಿ ಇಟ್ಟು ಆ ರೈತರು ಆತ್ಮಹತ್ಯೆ ಮಾಡ್ಕೊಂಡಾಗ ಅವತ್ತು ಆ ರೈತನ ಕುಟುಂಬದ ಮನೆಗೆ ಮೊದಲು ಬಂದಂಥವ್ರು ಯಾರು? ಈ ಪುಣ್ಯಾತ್ಮನೇ ಬಂದಿದ್ದು ಅವತ್ತು ರೈತರ ಮನೆಗೆ. ಸುಳ್ವಾಡಿ ಇಲ್ಲಿ ನಮ್ಮ ಬಸ್ ಆಕ್ಸಿಡೆಂಟ್ ಆಯಿತು ಮೊನ್ನೆ, ಬಸ್ ಆಕ್ಸಿಡೆಂಟ್ ಆಯಿತು, 30 ಜನ ಸತ್ತಾಗ ನಾನು ಯಾವುದೋ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದವನು ಕ್ಯಾನ್ಸಲ್ ಮಾಡಿ ನೇರವಾಗಿ ಹಳ್ಳಿಗೆ ಬಂದೆ. ಅವತ್ತು ಆ 4 ವರ್ಷ 5 ವರ್ಷದ ಮಕ್ಕಳನ್ನ ಅಲ್ಲೇನು ಜೀವ ಕಳ್ಕೊಂಡಿದ್ದರು, ಆ ಮಕ್ಕಳು ನೋಡಿದಾಗ ನನ್ನ ಕಣ್ಣಲ್ಲಿ ನೀರು ಬಂತಲ್ಲ, ನಾನೇನು ನಾಟಕಕ್ಕತ್ನ? ಆವತ್ತು ಆ ನಮ್ಮ ಪಾಂಡಪುರದ ಹತ್ರ ಆದಂಥ ಘಟನೆ ಒಳಗೆ ಯಾತಿಕತ್ತೆ ನಾನು, ನನ್ನ ಕಣ್ಣಲ್ಲಿ ನೀರು ಯಾಕೆ ಬಂತು? ಆ ದೇವರು ನೆನೆಸ್ಕೊಂಡೆ, ಈ ಮಕ್ಳಿಗೆ ಜನ್ಮ ಯಾಕೆ ಕೊಟ್ಟಪ್ಪ, 5ನೇ ವರ್ಷದಲ್ಲಿ ಆ ಮಕ್ಳ ಜೀವನ ಯಾಕಪ್ಪ ತಗೊಂಡೆ ನೀನು? ಇದು ನನ್ನ ಕಣ್ಣಲ್ಲಿ ನೀರು ಬಂತು. ನಾಟಕಕ್ಕೆ ಏನೋ ರಾಜಕೀಯ ಸ್ಥಾನ ಪಡೀಲಿಕ್ಕೆ ಏನೋ ಕಣ್ಣೀರು ಹಾಕಿ ನಿಮ್ಮನ್ನು ಮರಳು ಮಾಡಿ ಏನು ಸಾಧನೆ ಮಾಡಬೇಕು ನಾವು? ನಾವು ತಿಂತಕ್ಕಂಥ 2 ಹೊತ್ತು ಅನ್ನಕ್ಕೆ ಇವತ್ತೇನು ರಾಜಕೀಯ ಮಾಡಬೇಕಾ ನಾನು ಇಷ್ಟು ಆರೋಗ್ಯ ಕೆಡಿಸ್ಕೊಂಡು? ಆದರೆ ನಮಗೆ ದೇವ್ರು ಜನ್ಮ ಕೊಟ್ಟಿದ್ದಾನೆ, ಆ ಜನ್ಮ ಇವತ್ತು ಸಾರ್ಥಕ ಆಗಬೇಕು. ನಾನು ಸತ್ತ ಮೇಲೂ ಇಂಥವನೊಬ್ಬ ಪುಣ್ಯಾತ್ಮ ಇದ್ದ ಅಂತ ನಿಮ್ಮ ಬಾಯಲ್ಲಿ ನಾನು ಹೇಳಿಸ್ಕೊಳ್ಳೋದಿದೆಯಲ್ಲ, ಅದಕ್ಕೆ ಇವತ್ತು ನಾನು ಇವತ್ತು ಇನ್ನೂ ಈ ರಾಜಕೀಯದಲ್ಲಿ ಉಳಿದಿದ್ದೇನೆ. ದಯವಿಟ್ಟು ಯಾರು ಏನೇ ಹೇಳಲಿ, ಮಂಡ್ಯ ಜಿಲ್ಲೆಯ ಜನತೆ ಅಷ್ಟೇ ಅಲ್ಲ ಕರ್ನಾಟಕ ನಾಡಿನ ಜನತೆಗೆ ಮನವಿ ಮಾಡ್ತೇನೆ, ಬರೀ ಸ್ವಾಭಿಮಾನದ ಬಗ್ಗೆ ಯಾವುದೋ ವೇದಿಕೆ ಮೇಲೆ ಯಾವುದೋ ಒಂದು ಪರದೆ ಮೇಲೆ ಹೇಳಿದ್ರೆ ಆಗೋದಿಲ್ಲ, ಆ ಸ್ವಾಭಿಮಾನದ ಕೆಚ್ಚು ಈ ಹೃದಯದಲ್ಲಿರಬೇಕು, ಆ ತಾಯಿ ಹೃದಯದ ಅನುಕಂಪ ಈ ಹೃದಯದಲ್ಲಿರಬೇಕು, ಅವತ್ತು ಈ ನಾಡಿಗೆ ಒಂದು ನೆಮ್ಮದಿಯ ಜೀವನ ಕೊಡಲಿಕ್ಕೆ ಸಾಧ್ಯ. ಅದರ ಹಿನ್ನೆಲೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕೇವಲ 5-6 ಗಂಟೆನಲ್ಲಿ ಇವತ್ತು ಇಂಥ ಒಂದು ಕಾರ್ಯಕರ್ತರ ಸಭೆಯನ್ನು ಮಾಡಿ ಇವತ್ತಿನ ಸಭೆಯಲ್ಲಿ ಒಂದು ತೀರ್ಮಾನಕ್ಕೆ ಏನು ಮಾಡಿದ್ದೀರಿ ಬಂದಿದ್ದೀರಿ? ಇವತ್ತು ನೀವು ವಿಷ ಕೊಟ್ಟರೂ ತಗೋತೀನಿ, ಅಮೃತ ಕೊಟ್ಟರು ತಗೊಳ್ಳಿಕ್ಕೆ ಸಿದ್ಧವಾಗಿ ಬಂದು ನಿಮ್ಮ ಮುಂದೆ ನಿಂತಿದ್ದೇನೆ. ಇವತ್ತು ಈ ಒಂದು ಚುನಾವಣೆಯಲ್ಲಿ ಈ ನನ್ನ ಜನತೆ, ನಾನು ಮುಂದೆ ರಾಜಕೀಯವಾಗಿ ಏನಾದರೂ ಇನ್ನೂ ಶಕ್ತಿಯುತವಾಗಿ ಬೆಳಿಬೇಕು ಅಂದರೆ ನೀವು ನನಗೆ ಅಮೃತ ಕೊಟ್ಟು ಇವತ್ತು ನನ್ನ ಮಗನನ್ನು ಉಳಿಸ್ಕೊಂಡು ನಿಮ್ಮ ಕುಟುಂಬದ ಮಗನಾಗಿ ಅವನಿಗೆ ಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ರೆ ಇವತ್ತು ರಾಜಕೀಯವಾಗಿ ಎಂಥ ಕಷ್ಟಗಳು ಬಂದರೂ ಎದುರಿಸ್ತಕ್ಕಂಥದ್ದಕ್ಕೆ ನಿಮ್ಮ ಒಂದು ನೈತಿಕತೆ ನನಗೆ ತುಂಬಿಕೊಡಿ ಅಂತಕ್ಕಂಥ ಮಾತನ್ನು ಇವತ್ತೇನು ಹೇಳಲಿಕ್ಕೆ ಬಂದಿದ್ದೇನೆ. ದಯವಿಟ್ಟು ನಮ್ಮನ್ನು ನಂಬಿ, ದಯವಿಟ್ಟು ನಂಬಿ, ನಿಮ್ಮನ್ನು ಉಳಿಸ್ಕೊಡ್ತೀನಿ, ನಿಮ್ಮ ಉಳಿವಿಗಾಗಿ ನಾನು ಹೋರಾಟ ಮಾಡ್ತೀನಿ. ಈ ಜಿಲ್ಲೆಯ ಅಭಿವೃದ್ಧಿ ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯದ ನನ್ನ ರೈತ ಬಂಧುಗಳು, ಮುಸಲ್ಮಾನ ಬಂಧುಗಳು, ದಲಿತ ಕುಟುಂಬಗಳು ಎಲ್ಲರ ಒಂದು ಸಮಗ್ರ ಅಭಿವೃದ್ಧಿಯನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು, ಕೇವಲ 37 ಸ್ಥಾನ ಇಟ್ಟುಕೊಂಡು ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ ಇವತ್ತು ಕೊಟ್ಟಂಥ ಬಜೆಟ್ಟಿನ ಬಗ್ಗೆ ದೇಶ ಇವತ್ತು ಮೆಚ್ಚಿಕೊಂಡಿದೆ. ಇವತ್ತು ನೀವು ಮುಂದಿನ ದಿನಗಳಲ್ಲಿ ನೀವು ಮಾಡತಕ್ಕಂಥ ಆಶೀರ್ವಾದ, ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಆದರೂ ದೇವೇಗೌಡರ ಮಾತಿಗೆ ಗೌರವ ಸಿಗ್ತಕ್ಕಂಥ ರೀತಿಯ ಒಂದು ಸಂಖ್ಯೆಯನ್ನು ಈ ನಾಡಿನ ಜನತೆ ಕಾಂಗ್ರೆಸ್ಸು ಜೆ ಡಿ ಎಸ್ನ ಅಭ್ಯರ್ಥಿಗಳನ್ನು ಇವತ್ತು ಆಯ್ಕೆ ಮಾಡಿ ಕಳಿಸ್ಕೊಟ್ರೆ ಈ ಕರ್ನಾಟಕ ಇನ್ನೂ ದೊಡ್ಡ ಮಟ್ಟದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಇದೆ, ಈ ಜಿಲ್ಲೆಯ ಅಭಿವೃದ್ಧಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಇಲ್ಲಿರ್ತಕ್ಕಂಥ ಎಲ್ಲ ನನ್ನನ್ನು ಬೆಳೆಸಿರ್ತಕ್ಕಂಥ ಹಲವಾರು ಯುವಕರು ಹಿರಿಯರು ಇವರು ಯಾರನ್ನು ನಾನು ಕೈ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ, ಎಲ್ಲರನ್ನೂ ರಾಜಕೀಯವಾಗಿ ನಾನು ಉಳಿಸ್ಕೊಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇದೆ, ಯಾರೂ ನನ್ನ ಮೇಲೆ ಅನುಮಾನ ಇಟ್ಕೋಬೇಡಿ. ಇಷ್ಟನ್ನು ನಾನು ಇವತ್ತು ಈ ಸಭೆಯಲ್ಲಿ ನಿಮ್ಮ ಗಮನಕ್ಕೆ ತರ್ತಾ ಈ ಸಭೆಯನ್ನು ಇಷ್ಟೊಂದು ಶಾಂತವಾಗಿ ಇಷ್ಟೊಂದು ಯಶಸ್ವಿಯಾಗಿ ನಿರ್ವಹಣೆ ಮಾಡಿಕೊಟ್ಟಂಥ ಎಲ್ಲ ನನ್ನ ಜನತೆಗೆ ಇವತ್ತು ಕೈ ಜೋಡಿಸಿ ನನ್ನ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸಿ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.